ಎಲ್ರಿಗೂ ನಮಸ್ಕಾರ. ನಾನು ಧಾತ್ರಿ, ಕೇರಿಂಗ್ ವಿತ್ ಕಲರ್ ಮಾನಸಿ ಕಿರ್ಲೋಸ್ಕರ್ ಇನಿಷಿಯೇಟಿವ್ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀನಿ. ಶಿಕ್ಷಕರ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಈ ತರಬೇತಿ ಡಯಟ್ ರಾಮನಗರ ಮತ್ತು ಕೇರಿಂಗ್ ವಿತ್ ಕಲರ್ ಅವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ. ಈ ದಿನದ ವಿಷಯ ದ್ರವ್ಯ. ಈ ಮಾಡ್ಯೂಲ್ ವಿಜ್ಞಾನ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕೋರ್ಸ್ಗೆ ಸಂಬಂಧಪಟ್ಟಾಗೆ ಮೂರನೇ ದಿನದ ಆನ್ಲೈನ್ ವೆಬಿನಾರ್ ತರಬೇತಿ ಆಗಿರುತ್ತೆ. ಈ ಎಲ್ಲಾ ತರಬೇತಿಗಳಿಗೆ ಎಲ್ಲಾ ರೀತಿಯಲ್ಲೂ ನಮ್ಗೆ ಸಹಾಯ ನೀಡುವಂತ ಶ್ರೀಯುತ ಇಕ್ರಮ್ ಸರ್, ಐಎಎಸ್ ಸಿಇಒ ಜಿಲ್ಲಾ ಪಂಚಾಯತ್ ರಾಮನಗರ, ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಶ್ರೀಯುತ ಸೋಮಶೇಖರಯ್ಯ ಸರ್, DDPI ಅಡ್ಮಿನ್ ರಾಮನಗರ, ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಹಂತ ಹಂತದಲ್ಲೂ ನಮಗೆ ಮಾರ್ಗದರ್ಶನ ಮಾಡಿರುವಂತಹ ಶ್ರೀಯುತ ಪ್ರಸನ್ನ ಕುಮಾರ್ ಸರ್, DDPI ಡೆವಲಪ್ಮೆಂಟ್ ಪ್ರಿನ್ಸಿಪಲ್ ಡಯಟ್ ರಾಮನಗರ, ಇವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಎಲ್ಲಾ ರೀತಿಯಲ್ಲೂ ನಮ್ಮ ರಿಸೋರ್ಸ್ ಪರ್ಸನ್ಸ್ಗೆ, ನಮ್ಮ ಫೆಸಿಲಿಟೇಟರ್ಸ್ಗೆ ಎಲ್ಲಾ ರೀತಿಯಂತಹ ಸಹಾಯ ನೀಡಿರುವಂತಹ ನಮ್ಮ ನೋಡಲ್ ಆಫೀಸರ್ ಶ್ರೀಮತಿ ಭಾರತಿ ಮೇಡಮ್ ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಐ ಆಲ್ಸೋ ಎಕ್ಸ್ಟೆಂಡ್ ಮೈ ವೆಲ್ಕಮ್ ಟು ಆಲ್ ಅವರ್ ನೋಡಲ್ ಆಫೀಸರ್ಸ್, ಶ್ರೀಮತಿ ನಾಗಮ್ಮ ಮೇಡಮ್ ಅವರು, ಶ್ರೀಮತಿ ರೂಪಲಕ್ಷ್ಮಿ ಮೇಡಮ್ ಅವರು, ಶ್ರೀಮತಿ ಚಂದ್ರಿಕಾ ಮೇಡಮ್ ಅವರು, ಇವರೆಲ್ಲರಿಗೂ ಸಹ ತುಂಬು ಹೃದಯದ ಸ್ವಾಗತ. ಹಾಗೆ CWC ತಂಡದಲ್ಲಿರುವಂತಹ ಎಲ್ಲಾ ಸದಸ್ಯರಿಗೂ ಸಹ ಸ್ವಾಗತಿಸುತ್ತೇನೆ. ಹಾಗೆ ಈ ದಿನದ ನಮ್ಮ ಫೆಸಿಲಿಟೇಟರ್ಸ್ ಶ್ರೀಮತಿ ಪ್ರಜ್ಞಾ ಮೇಡಮ್ ಅವರು, ಶ್ರೀ ರವಿರಾಜ್ ಸರ್ ಅವರು, ಶ್ರೀಮತಿ ಭಾನುಶ್ರೀ, ಹಾಗೆ ಶ್ರೀ ರಾಹುಲ್ ಶ್ರೀನಿವಾಸ್, ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನನ್ನ ಎಲ್ಲಾ ಪ್ರೀತಿಯ ಶಿಕ್ಷಕ ಸ್ನೇಹಿತರಿಗೂ ಸಹ ತುಂಬ ಹೃದಯದ ಸ್ವಾಗತ. ನಮ್ಮ ಈ ದಿನದ ಸಂಪನ್ಮೂಲ ವ್ಯಕ್ತಿಗಳು ಇನ್ನೊಂದು ಎನರ್ಜೈಸಿಂಗ್ ಮಾಡ್ಯೂಲ್ ಜೊತೆಗೆ ಬಂದಿದ್ದಾರೆ, ಬನ್ನಿ ನೋಡೋಣ. ಶುಭೋದಯ. ನಮ್ಮ ಎಲ್ಲ ಶಿಕ್ಷಕ ಮಿತ್ರರಿಗೂ ಶುಭೋದಯ. ಇಂದು ನಾವು ವಿಜ್ಞಾನ ವಿಷಯದ ಮಾಡ್ಯೂಲ್ 3ರಲ್ಲಿ ದ್ರವ್ಯ ಪಾಠದ ಬಗ್ಗೆ ವೆಬಿನಾರ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಶಿಕ್ಷಕ ಮಿತ್ರರೇ, ನೀವೀಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಈ ಚಿತ್ರದಲ್ಲಿ ನೋಡ್ತಾ ಇರೋರು ನಮ್ಮೆಲ್ಲರಿಗೂ ಚಿರಪರಿಚಿತ ವಿಜ್ಞಾನಿ, ಇವರು ಆರ್ಕಿಮಿಡಿಸ್ ಎನ್ನುವರು. ಇವರು ಆರ್ಕಿಮಿಡಿಸ್ ಗ್ರೀಸ್ ದೇಶದ ಸಿಸಿಲಿ ನಗರದ ಒಬ್ಬ ಪ್ರಖ್ಯಾತ ಗಣಿತ ಶಾಸ್ತ್ರಜ್ಞ, ಭೌತಶಾಸ್ತ್ರಜ್ಞ, ಅದರ ಜೊತೆಗೆ ಇವರು ಒಬ್ಬ ವಿಜ್ಞಾನಿಯಾಗಿದ್ರು. ಇವರು ರೇಖಾಗಣಿತ ಮತ್ತು ಚಲನಶಾಸ್ತ್ರ ವಿಷಯಗಳಲ್ಲೂ ಅವರು ಅನೇಕ ಸಂಶೋಧನೆಗಳನ್ನ ನಡೆಸಿದ್ರು. ಅದರ ಜೊತೆಗೆ ದೈನಂದಿನ ಜೀವನಕ್ಕೆ ಬೇಕಾಗುವಂತ ಸಣ್ಣ ಸಣ್ಣ ಉಪಕರಣಗಳನ್ನ ಅವರು ಕಂಡುಹಿಡಿದಿದ್ರು. ಒಂದು ದಿನ ಸಿಸಿಲಿ ನಗರದ ರಾಜ ಆರ್ಕಿಮಿಡಿಸ್ ಅವ್ರನ್ನ ಅವರ ತಮ್ಮ ಆಸ್ಥಾನಕ್ಕೆ ಕರೆಸ್ಕೊಳ್ತಾರೆ. ಅಲ್ಲಿ ರಾಜನ ಮುಂದೆ ಒಂದು ಸಮಸ್ಯೆ ಎದುರಾಗಿರುತ್ತೆ. ಈ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ರಾಜ ಆಸ್ಥಾನದ ಒಬ್ಬ ಅಕ್ಕಸಾಲಿಗನಿಗೆ ಒಂದು ಚಿನ್ನದ ಕಿರೀಟವನ್ನ ಮಾಡ್ಲಿಕ್ಕೆ ಇಂತಿಷ್ಟು ಪ್ರಮಾಣದ ಚಿನ್ನವನ್ನ ಕೊಟ್ಟಿರ್ತಾನೆ. ಈ ಚಿನ್ನವನ್ನ ಸಂಪೂರ್ಣವಾಗಿ ಬಳಸ್ಕೊಂಡು ಕಿರೀಟವನ್ನ ಮಾಡ್ಬೇಕು ಅಂತ ಹೇಳಿ ಆ ಅಕ್ಕಸಾಲಿಗನಿಗೆ ಆಜ್ಞೆಯನ್ನ ನೀಡಿರ್ತಾನೆ. ಅಕ್ಕಸಾಲಿಗ ರಾಜನ ಆಜ್ಞೆಯಂತೆ ಕೆಲವು ದಿನಗಳ ನಂತರ ಆ ಚಿನ್ನದ ಒಂದು ಕಿರೀಟವನ್ನ ಮಾಡಿ ರಾಜನಿಗೆ ತಲುಪಿಸ್ತಾನೆ. ಆದ್ರೆ ತಲುಪಿಸುವಂತಹ ಸಂದರ್ಭದಲ್ಲಿ ಈ ಅಕ್ಕಸಾಲಿಗನ ಜೇಬಿನಿಂದ ಒಂದು ಬೆಳ್ಳಿಯ ನಾಣ್ಯ ಕೆಳಗಡೆ ಬೀಳುತ್ತೆ. ಆವಾಗ ರಾಜನಿಗೆ ಸಂದೇಹ ಉಂಟಾಗುತ್ತೆ. ಈ ಅಕ್ಕಸಾಲಿಗ ನಾನು ಕೊಟ್ಟಿರುವಂತ ಸಂಪೂರ್ಣ ಚಿನ್ನವನ್ನು ಉಪಯೋಗಿಸ್ಕೊಂಡಿದ್ದಾನೋ ಇಲ್ವೋ, ಅಥವಾ ಏನಾದ್ರೂ ಇದಕ್ಕೆ ಮಿಶ್ರ ಮಾಡಿದ್ದಾನೋ, ಅಥವಾ ಬೆಳ್ಳಿಯನ್ನೇನಾದ್ರೂ ಇದರಲ್ಲಿ ಕಲಬೆರಕೆ ಮಾಡಿರ್ಬೋದು ಎನ್ನುವಂತ ಒಂದು ಅವನಿಗೆ ಸಂದೇಹ ಉಂಟಾಗುತ್ತೆ. ಸೊ ಅವನು ತುಂಬಾ ಯೋಚನೆ ಮಾಡ್ತಾನೆ, ಯಾರು ನನ್ನ ಈ ಸಂದೇಹಕ್ಕೆ ಅಥವಾ ನನ್ನ ಸಮಸ್ಯೆಗೆ ಯಾರು ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ರಾಜನ ಸಂಬಂಧಿ ಮತ್ತು ಸ್ನೇಹಿತ ಆಗಿದ್ದಂತಹ ಆರ್ಕಿಮಿಡಿಸ್ ಅವರಿಗೆ ನೆನಪಾಗ್ತಾನೆ. ಆರ್ಕಿಮಿಡಿಸ್ನ ತನ್ನ ಆಸ್ಥಾನಕ್ಕೆ ಕರೆಸ್ಕೋತಾನೆ. ಕರೆಸ್ಕೊಂಡು ಈ ಒಂದು ಘಟನೆಯನ್ನ ಹೇಳಿ ಅವನಿಗೆ ಒಂದು ಕಾರ್ಯವನ್ನ ನೀಡ್ತಾನೆ. ಏನಪ್ಪಾ ಅಂದ್ರೆ, ನಾನು ಈ ಕಿರೀಟವನ್ನ ನಿನ್ಗೆ ನೀಡ್ತಾ ಇದ್ದೀನಿ. ಇದು ರಾಜನ ಆಜ್ಞೆಯ ಮೇಲೆ ತಯಾರಾದಂತಹ ಒಂದು ಕಿರೀಟ. ಈ ಕಿರೀಟದಲ್ಲಿ ಎಷ್ಟು ಪ್ರಮಾಣದಲ್ಲಿ ಚಿನ್ನ ಇದೆ, ಅಂದ್ರೆ ಇದ್ರಲ್ಲಿ ಏನಾದ್ರೂ ಮಿಶ್ರ ಆಗಿದೆಯಾ ಅಂತ ನೀನು ಪತ್ತೆ ಹಚ್ಚಬೇಕು ಅಂತ ಹೇಳ್ತಾನೆ. ಈಗಿನ ಕಾಲದಲ್ಲಿ ಆದ್ರೆ ನಾವು ಶುದ್ಧತೆಯನ್ನು ಅಳೀಲಿಕ್ಕೆ ನಮ್ಗೆ ಬೇರೆ ಬೇರೆ ಸಾಧನಗಳಿದ್ದಾವೆ. ಆದ್ರೆ ಆಗಿನ ಕಾಲದಲ್ಲಿ ಯಾವುದೇ ರೀತಿಯ ಸಾಧನಗಳು ಇರ್ಲಿಲ್ಲ.
ಹಾಗಾಗಿ ನೀನ್ ಇದ್ರಲ್ಲಿ ಎಷ್ಟು ಪ್ರಮಾಣದಲ್ಲಿ ಶುದ್ಧ ಚಿನ್ನ ಇದೆ ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತೇಳಿ ರಾಜ ಅವನಿಗೆ ಆಜ್ಞೆಯನ್ನ ನೀಡ್ತಾನೆ. ಅದರ ಜೊತೆಗೆ ಒಂದು ಅವನು ಷರತ್ತನ್ನ ವಿಧಿಸ್ತಾನೆ, ಏನಪ್ಪಾ ಅಂದ್ರೆ ಇದು ರಾಜನ ಕಿರೀಟ ಆಗಿರೋದ್ರಿಂದ ಈ ಕಿರೀಟಕ್ಕೆ ಯಾವುದೇ ರೀತಿಯ ಹಾನಿ ಉಂಟು ಮಾಡಬಾರ್ದು, ಯಾವುದೇ ರೀತಿಯ ವಿರೂಪಗೊಳಿಸಬಾರ್ದು, ವಿರೂಪಗೊಳಿಸದೆ ಈ ಒಂದು ಸತ್ಯವನ್ನ ಪತ್ತೆ ಹಚ್ಚಬೇಕು ಅಂತ ರಾಜ ಆರ್ಕಿಮಿಡಿಸ್ನಿಗೆ ಹೇಳ್ತಾನೆ. ಈಗ ನಾವು ಶಿಕ್ಷಕ ಮಿತ್ರರೇ ಈಗ ಒಂದು ಪ್ರಶ್ನೆ ಬರ್ತಾ ಇದೆ. ನಾವು ಈಗ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬೇಕಾದ್ರೆ ವಿಜ್ಞಾನದ ಯಾವ ಒಂದು ಪರಿಕಲ್ಪನೆಯನ್ನು ಆಧರಿಸಿ ಈ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಳ್ಳಲು ಸಾಧ್ಯ, ಈ ಒಂದು ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಅಂತ ನೀವು ಸಹ ಯೋಚನೆ ಮಾಡ್ತಾ ಇರಿ. ನಾವು ಈ ವೆಬಿನಾರ್ನ ಕೊನೆಯಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಅಲ್ಲಿ ತನಕ ನಾವು ಇಂದಿನ ಏನು ಪರಿಕಲ್ಪನೆ ಇದೆ, ದ್ರವ್ಯದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಒಂದು ದ್ರವ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈಗ ನಮ್ಮ ಭಾನುಶ್ರೀ ಮೇಡಮ್ ಅವರು ನೀಡಲಿದ್ದಾರೆ. ಧನ್ಯವಾದಗಳು ಮೇಡಮ್. ನಾವು ಚಿಕ್ಕವರಾಗಿದ್ದಾಗ ಒಬ್ರು ಹಿರೀಕರು ಹೇಳಿದಂತಹ ನೆನಪು, ಈ ಭೂಮಿ, ಜೀವಿಗಳು, ಸೃಷ್ಟಿ ಇದೆಲ್ಲ ಹೇಗಾಯ್ತು ಅನ್ನೋ ಪ್ರಶ್ನೆಗೆ ಅವರು ಕೊಟ್ಟಂತಹ ಉತ್ತರ ಪಂಚಭೂತಗಳಿಂದ ಆಯ್ತು ಅನ್ನೋದು. ಜಗತ್ತಿನಲ್ಲಿರುವ ಯಾವುದೇ ವಸ್ತುವಾಗಿರಲಿ ಜೀವಿಯಾಗಿರಲಿ ಪಂಚಭೂತಗಳಿಂದ ಆಗಿದೆ ಅಂತ ಹೇಳಿದ್ರು. ಮಣ್ಣು, ನೀರು, ಅಗ್ನಿ, ಗಾಳಿ, ಆಕಾಶ ಇವೇ ಪಂಚಭೂತಗಳು. ಇದರ ಉಲ್ಲೇಖ ನಮ್ಮ ಋಗ್ವೇದದಲ್ಲಿ ಆಗಿದೆ. ಕಣಾದ ಮಹರ್ಷಿ ಅವರು ಈ ಸೃಷ್ಟಿಯ ಬಗ್ಗೆ ಸೂತ್ರಗಳನ್ನ ಬರೆದಿದ್ದಾರೆ. ನಮ್ಮ ಕನ್ನಡಿಗರೇ ಆದ ಉಲೂಕ ಮಹರ್ಷಿಯ ಮಗ ಈ ಕಣಾದ ಮಹರ್ಷಿ. ಇವರು ವೈಶೇಷಿಕ ದರ್ಶನ ಎಂಬ ಸಿದ್ಧಾಂತವನ್ನ ರಚಿಸಿದ್ದಾರೆ. ಕಣಾದ ಮಹರ್ಷಿ ಅವರಿಗೆ ಕಶ್ಯಪ ಎಂಬ ಹೆಸರು ಕೂಡ ಇದೆ. ಇವರು ಸುಮಾರು 600 BC ಇದ್ರು ಅಂತ ಹೇಳಲಾಗಿದೆ. ಇವರು ವೈಶೇಷಿಕ ಸೂತ್ರಗಳನ್ನ ರಚಿಸಿದ್ದಾರೆ. ಇಲ್ಲೊಂದು ಶ್ಲೋಕವನ್ನ ನಾವು ನೋಡ್ಬೋದು. ತಸ್ಮಾದ್ವ ಏತಸ್ಮಾತ್ ಆತ್ಮಾನ ಆಕಾಶ ಸಂಭೂತ, ಆಕಾಶಾತ್ ವಾಯು, ವಾಯೋಹೋ ಅಗ್ನಿಃ, ಅಗ್ನಿಃ ಅಪಃ ಅದಭ್ಯಃ ಪೃಥ್ವಿ, ಪೃಥ್ವಿಯ ಔಷಧಾಯಃ ಔಷಧಿಭ್ಯೋಹೋ ಅನ್ನಂ, ಅನ್ನಾತ್ ಪುರುಷಃ. ಅಂದ್ರೆ ಇದರ ಅರ್ಥ, ಆತ್ಮದಿಂದ ಆಕಾಶವು ಅಸ್ತಿತ್ವಕ್ಕೆ ಬಂದಿತು, ಆಕಾಶದಿಂದ ವಾಯು, ವಾಯುವಿನಿಂದ ಬೆಂಕಿ, ಬೆಂಕಿಯಿಂದ ನೀರು, ನೀರಿನಿಂದ ಭೂಮಿ, ಭೂಮಿಯಿಂದ ಸಸ್ಯಗಳು, ಸಸ್ಯಗಳಿಂದ ಆಹಾರ, ಆಹಾರದಿಂದ ಮನುಷ್ಯ ಅಸ್ತಿತ್ವಕ್ಕೆ ಬಂದನು ಅನ್ನೋದನ್ನ ಋಗ್ವೇದದಲ್ಲೇ ರಚಿಸಿದ್ದಾರೆ. ಇವರು ವೈಶೇಷಿಕ ಸೂತ್ರದಲ್ಲಿ ಏನೇನು ರಚಿಸಿದ್ದಾರೆ ಅಂತ ಮುಂದೆ ನೋಡೋಣ. ಅವರು ಒಮ್ಮೆ ಊಟವನ್ನ ಜಗಿದು ತಿನ್ನುವಂತಹ ಸಂದರ್ಭದಲ್ಲಿ ಸಣ್ಣ ಅತಿ ಸಣ್ಣ ತುಂಡುಗಳು ಏನು ಉಂಟಾಗುತ್ತವೆ, ಇನ್ನೂ ಜಗಿದು ವಿಭಾಗಿಸೋಕೆ ಅಥವಾ ತುಂಡರಿಸೋಕೆ ಆಗದ ಒಂದು ಆಕಾರದ ಕಣವನ್ನ ಅವರು ಪರಮಾಣು ಅಂತ ಕರೆದ್ರು. ಸಂಸ್ಕೃತದಲ್ಲಿ ಪರಮ ಎಂದರೆ ಕೊನೆಯ ಅಥವಾ ಅಂತಿಮ ಎಂಬುದು ಅರ್ಥವಾಗಿದೆ, ಮತ್ತು ಅಣು ಅಂದ್ರೆ ಕಣ. ಪರಮಾಣುವನ್ನು ಅನ್ಡಿವೈಡಬಲ್ ಪಾರ್ಟಿಕಲ್ ಆಫ್ ಮ್ಯಾಟರ್ ಅಂತ ಹೇಳಿದ್ರು. ಉದಾಹರಣೆಗೆ H2 ಅನ್ನುವುದು ಅಣುವಾದರೆ H ಅನ್ನುವ ಧಾತುವನ್ನು ಪರಮಾಣು ಅಂತ ನಾವು ಹೇಳ್ಬೋದು. ಯಾವುದೇ ದ್ರವ್ಯವನ್ನು ಭಾಗ ಮಾಡ್ತಾ ಹೋದ ಹಾಗೆ ಸಣ್ಣ ಸಣ್ಣ ಕಣಗಳಾದಾಗ ಇನ್ನೂ ಭಾಗ ಮಾಡೋಕೆ ಆಗದ ಸ್ಥಿತಿಯನ್ನ ಪರಮಾಣು ಅಂತ ಕರೆದ್ರು. ಪರಮಾಣುಗಳಲ್ಲಿ ಅಣುಗಳಲ್ಲಿ ಎರಡು ಸ್ಥಿತಿಗಳಿವೆ. ಒಂದು ಸ್ಟೇಟ್ ಆಫ್ ರೆಸ್ಟ್ ಅಂದರೆ ತಟಸ್ಥ ಸ್ಥಿತಿ, ಇನ್ನೊಂದು ಸ್ಟೇಟ್ ಆಫ್ ಮೋಷನ್ ಅಂದರೆ ಚಲನಾ ಸ್ಥಿತಿ ಅನ್ನೋದನ್ನ ಇವರು ಹೇಳಿದ್ರು. ಅಣುಗಳನ್ನ ದ್ವೈ ಆಣ್ವಿಕ ಮತ್ತು ತ್ರೈ ಆಣ್ವಿಕ ರೂಪದಲ್ಲಿ ನಾವು ನೋಡ್ತೀವಿ ಅಂತ ಇವರು ಹೇಳಿದ್ದಾರೆ. ದ್ವೈ ಆಣ್ವಿಕ ರೂಪ ಎರಡು ಅಣುಗಳ ಸಂಯೋಜನೆಯಿಂದ ಆಗಿರುವಂಥದ್ದು, ಮತ್ತು ತ್ರೈ ಆಣ್ವಿಕ ರೂಪ ಮೂರು ಅಣುಗಳ ಸಂಯೋಜನೆ ಅಂತ ಹೇಳಿದ್ದಾರೆ. ಆಕ್ಸಿಜನ್ ಅಂದ್ರೆ O2, ಕಾರ್ಬನ್ ಮೊನಾಕ್ಸೈಡ್, H2, ಈ ಎಲ್ಲವೂ ನಮ್ಗೆ ಕಾಣಸಿಗುವ ದ್ವೈ ಆಣ್ವಿಕ ರೂಪ. ಇನ್ನು H2O ಅಂದ್ರೆ ನೀರು, ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಮತ್ತು ಓಝೋನ್ ಅಂದ್ರೆ O3, ಇವೆಲ್ಲವುಗಳು ತ್ರೈಯಾಣ್ವಿಕ ರೂಪದಲ್ಲಿ ಇರುವಂಥದ್ದು. ಮತ್ತಿವರು ಹೇಳಿರುವುದು, ಯಾವುದೇ ಒಂದು ಅಣು ಒಂದು ನಿರ್ದಿಷ್ಟ ಗುಣಲಕ್ಷಣ ಹೊಂದಿರುವ ವರ್ಗಕ್ಕೆ ಸೇರಿದ್ದಾಗಿರುತ್ತದೆ ಅಂತ ಇವರು ಹೇಳಿದ್ದಾರೆ. ಎಲ್ಲ ವಸ್ತುಗಳು ಬೇರೆ ಬೇರೆ ವರ್ಗದ ಅಣುಗಳ ಸಂಯೋಜನೆಯಿಂದಾಗಿದೆ ಅನ್ನೋದು ಇವರ ಹೇಳಿಕೆ.
ಬೇರೆ ಬೇರೆ ಅಂಶಗಳ ಅಸ್ತಿತ್ವದಲ್ಲಿ ಅಣುಗಳು ಸಂಯೋಜನೆಗೊಂಡು ವಿವಿಧ ರಾಸಾಯನಿಕ ಬದಲಾವಣೆ ಉಂಟಾಗುತ್ತದೆ ಅಂತ ಇವರು ಉಲ್ಲೇಖಿಸಿದ್ದಾರೆ. ಕಣಾದ ಮಹರ್ಷಿಯ ತತ್ವಜ್ಞಾನದ ನಂತರ ಸುಮಾರು 2500 ವರ್ಷಗಳ ನಂತರದಲ್ಲಿ ಜಾನ್ ಡಾಲ್ಟನ್ ರವರು ಒಂದು ಸಿದ್ಧಾಂತವನ್ನು ಹೊರತಂದ್ರು. ಜಾನ್ ಡಾಲ್ಟನ್ ರವರಿಗೆ ಫಾದರ್ ಆಫ್ ಕೆಮಿಸ್ಟ್ರಿ ಎಂಬ ಬಿರುದಿದೆ. ರಸಾಯನ ಶಾಸ್ತ್ರದ ಪಿತಾಮಹ ಈ ಜಾನ್ ಡಾಲ್ಟನ್. ಅವರು ತಮ್ಮ ಸಿದ್ಧಾಂತದಲ್ಲಿ ಹೇಳಿರುವ ಅಂಶಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಎಲ್ಲಾ ಧಾತುಗಳು ಪರಮಾಣುಗಳು ಎಂದು ಕರೆಯಲ್ಪಡುವ ಸಣ್ಣ ಕಣಗಳಿಂದ ಕೂಡಿದೆ. ಕಣಾದ ಮಹರ್ಷಿಯವರು ಹೇಳಿದಂತೆಯೇ ಇವರು ಸಹ ಎಲ್ಲ ಧಾತುಗಳು ಅನ್ಡಿವೈಡಬಲ್ ಪಾರ್ಟಿಕಲ್ಸ್ ಅಂದರೆ ಪರಮಾಣುಗಳಿಂದ ಆಗಿದೆ ಅಂತ ಹೇಳಿದ್ರು. ಒಂದು ನಿರ್ದಿಷ್ಟ ಧಾತುವಿನಲ್ಲಿರುವ ಪರಮಾಣುಗಳು ಒಂದೇ ರೀತಿ ಇರುತ್ತದೆ, ಅಂದ್ರೆ ಅಣುಗಳು ಗಾತ್ರದಲ್ಲಾಗಿರಬಹುದು, ದ್ರವ್ಯರಾಶಿಯಲ್ಲಾಗಿರಬಹುದು ಮತ್ತು ಗುಣಲಕ್ಷಣಗಳಲ್ಲಾಗಿರಬಹುದು, ಒಂದು ನಿರ್ದಿಷ್ಟ ಧಾತುವಿನಲ್ಲಿನ ಪರಮಾಣುಗಳು ಒಂದೇ ರೀತಿ ಇರುತ್ತದೆ ಅಂತ ಇವರು ಉಲ್ಲೇಖಿಸಿದ್ದಾರೆ. ಈ ಆಕ್ಸಿಜನ್ ಅಂತ ಉದಾಹರಣೆ ತಗೊಳ್ಳೋದಾದ್ರೆ, ಸಂಯೋಜನೆಗೊಂಡಿರುವಂತಹ ಆಕ್ಸಿಜನ್ ಅಂದ್ರೆ ಆಮ್ಲಜನಕದ ಪರಮಾಣು ಗಾತ್ರದಲ್ಲಿ, ದ್ರವ್ಯರಾಶಿಯಲ್ಲಿ ಮತ್ತು ಗುಣಲಕ್ಷಣಗಳಲ್ಲಿ ಒಂದೇ ಆಗಿರುತ್ತೆ. ಮತ್ತೆ ಮುಂದೆ ನೋಡ್ತಾ, ವಿಭಿನ್ನ ಧಾತುಗಳಲ್ಲಿನ ಪರಮಾಣುಗಳು ವಿಭಿನ್ನವಾಗಿರುತ್ತೆ. ಅಂದ್ರೆ ಬೇರೆ ಬೇರೆ ಧಾತುಗಳನ್ನ ಪರಿಗಣಿಸಿದಾಗ ನಾವು ಪರಮಾಣುಗಳ ಗಾತ್ರದಲ್ಲಿ, ದ್ರವ್ಯರಾಶಿಯಲ್ಲಿ ಮತ್ತು ಗುಣಲಕ್ಷಣಗಳಲ್ಲಿ ವ್ಯತ್ಯಾಸವನ್ನ ಕಾಣಬಹುದು ಅಂತ ಹೇಳಿದ್ದಾರೆ. ಮತ್ತೆ ಮುಂದೆ ನೋಡ್ತಾ, ಪರಮಾಣುಗಳು ಒಂದಕ್ಕೊಂದು ಜೋಡಿಸಲ್ಪಟ್ಟಾಗ ಅಥವಾ ಬೇರ್ಪಟ್ಟಾಗ ರಾಸಾಯನಿಕ ಬದಲಾವಣೆಗಳು ಉಂಟಾಗುತ್ತದೆ. ಈಗ ನೀರನ್ನ ಪರಿಗಣಿಸೋಣ, ಅಂದ್ರೆ H2O. ಇದರಲ್ಲಿ ಎರಡು ಜಲಜನಕದ ಅಣುಗಳು ಮತ್ತು ಒಂದು ಆಮ್ಲಜನಕದ ಅಣು ಜೋಡಣೆಯಾಗಿದೆ. ಜಲಜನಕ H2 ಅಂದ್ರೆ ದಹ್ಯ ವಸ್ತು, O2 ಅನ್ನೋದು ದಹನಕಾರಕ. ಅವೆರಡರ ರಾಸಾಯನಿಕ ಕ್ರಿಯೆ ಆದಂತಹ ಸಂದರ್ಭದಲ್ಲಿ ನೀರು ದಹನ ಕ್ರಿಯೆಯನ್ನು ಶಮನ ಮಾಡುವಂತಹ ವಸ್ತುವಾಗಿದೆ. ಜಲಜನಕ ಮತ್ತು ಆಮ್ಲಜನಕ ಈ ಎರಡೂ ಸಹ ಅನಿಲಗಳೇ, ಆದ್ರೂ ಸಂಯೋಜನೆಗೊಂಡು ರಾಸಾಯನಿಕ ಕ್ರಿಯೆಯಿಂದಾಗಿ ದ್ರವವಾಗಿ, ನೀರಾಗಿ ಬದಲಾವಣೆ ಆಗಿದೆ ಮತ್ತು ಗುಣಲಕ್ಷಣಗಳು ಸಹ ಬದಲಾಗ್ತಾ ಹೋಗ್ತವೆ. ಮತ್ತೆ ಕೊನೆಯದಾಗಿ ಇವರು ಹೇಳಿರುವಂಥದ್ದು, ರಾಸಾಯನಿಕ ಬದಲಾವಣೆಗಳಿಂದ ಪರಮಾಣುಗಳನ್ನು ರಚಿಸಲಾಗುವುದಿಲ್ಲ ಅಥವಾ ನಾಶಪಡಿಸಲಾಗುವುದಿಲ್ಲ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಉಂಟಾದಾಗ ಪರಮಾಣುಗಳ ರಚನೆಯಾಗಲಿ ಅಥವಾ ನಾಶವಾಗಲಿ ಆಗೋದಿಲ್ಲ, ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗುತ್ತದೆ ಅಥವಾ ಮಾರ್ಪಾಡಾಗುತ್ತದೆ ಅನ್ನೋದನ್ನ ಇವರು ಹೇಳಿದ್ರು. ಮುಂದೆ ನಮ್ಮ ರಾಹುಲ್ ಅವರು ಹೆಚ್ಚಿನ ಒಂದು ಮಾಹಿತಿಯನ್ನ ನೀಡ್ತಾರೆ. ಥ್ಯಾಂಕ್ ಯು ಭಾನು ಮೇಡಮ್. ಇವಾಗ ಶಿಕ್ಷಕರ ಮಿತ್ರರೇ, ನಮ್ಮ ಮುಂದೆ ಒಂದು ಸಮೀಕ್ಷಾ ಪ್ರಶ್ನೆ ಇದೆ, ಇದನ್ನು ಆನ್ಸರ್ ಮಾಡಿ ನಾವು ಮುಂದಕ್ಕೆ ಹೋಗೋಣ. ಸೊ ಪ್ರಶ್ನೆ ಹೀಗಿದೆ, ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯವಲ್ಲ? ಸೊ ಇಲ್ಲಿ ನಿಮ್ಮ ಮುಂದೆ 5 ಆಪ್ಷನ್ ಇದೆ. ಆಪ್ಷನ್ ಎ ಕಾಮನಬಿಲ್ಲು, ಆಪ್ಷನ್ ಬಿ ಬೆಳಕು, ಆಪ್ಷನ್ ಸಿ ಪ್ರತಿಫಲನ, ಆಪ್ಷನ್ ಡಿ ನೆನಪು, ಅಥವಾ ಆಪ್ಷನ್ ಇ ಇದ್ಯಾವುದು ಅಲ್ಲ. ಸೊ ಇದು ಯಾಕೆ ಹೀಗೆ ಅಂತ ನೋಡೋಕ್ಕಾದ್ರೆ, ಆಪ್ಷನ್ ಎ ಇದರಿಂದ ಆಪ್ಷನ್ ಡಿ ಇದು ಯಾವ್ದಿದೆಯೋ ಇದೆಲ್ಲನೂ ಒಂದು ಎಫೆಕ್ಟ್ ಅಥವಾ ಫಿನಾಮಿನನ್ ಅಂತ ಕರಿಬೋದು, ಅಥವಾ ವಿದ್ಯಮಾನಗಳು ಅಂತ ಕರಿಬೋದು. ಸೊ ದ್ರವ್ಯದಿಂದ ಆಗುವಂತಹ ಒಂದು ಎಫೆಕ್ಟು, ಫಾರ್ ಎಕ್ಸಾಂಪಲ್ ಬೆಳಕಿರ್ಬೋದು ಅಥವಾ ಪ್ರತಿಫಲನ ಅಥವಾ ನೆನಪಿರ್ಬೋದು, ಆದ್ದರಿಂದ ನಾವು ಅವುಗಳನ್ನು ದ್ರವ್ಯ ಅಂತ ಕರೆಯಲ್ಲ. ಸೊ ಹಾಗಿದ್ರೆ ದ್ರವ್ಯ ಅಂದರೆ ಏನು, ಅದನ್ನು ಹೇಗೆ ಡಿಫೈನ್ ಮಾಡ್ಬೋದು ಅಂತ ನೋಡೋಣ. ಸೊ ದ್ರವ್ಯ ಅಂದರೆ ಯಾವುದೇ ಒಂದು ವಸ್ತು ಒಂದು ನಿರ್ದಿಷ್ಟ ಪ್ರಮಾಣದ ಜಾಗವನ್ನು ಆಕ್ರಮಿಸಿಕೊಂಡು ಮತ್ತೆ ಅದಕ್ಕೆ ಒಂದು ನಿರ್ದಿಷ್ಟ ಪ್ರಮಾಣದ ತೂಕ ಇದ್ದರೆ ಆ ಒಂದು ವಸ್ತುವಿಗೆ ನಾವು ದ್ರವ್ಯ ಅಂತ ಕರಿತೀವಿ. ಸೊ ನಮಗೆ ಆಲ್ರೆಡಿ ದ್ರವ್ಯಗಳಲ್ಲಿರುವ ವಿವಿಧ ಸ್ಥಿತಿಗಳ ಬಗ್ಗೆ ನಮಗೆ ಗೊತ್ತಿದೆ. ಬಟ್ ಇದನ್ನೇ ನಾವು ಮಕ್ಕಳಿಗೆ ನಾವು ಕ್ಲಾಸ್ ರೂಮಲ್ಲಿ ಹೇಳ್ಕೊಡ್ಬೇಕಿದ್ರೆ ಒಂದು ಸರಳವಾದ ಒಂದು ಚಟುವಟಿಕೆಯಿಂದ ಹೇಳ್ಕೊಡ್ಬೋದು. ಹೇಗೆ ಅಂತ ನೋಡೋಣ. ಸೊ ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಪ್ರತಿಯೊಂದು ವಸ್ತುವಿನಲ್ಲೂ ಅಥವಾ ನಾವು ಮ್ಯಾಟರ್ ಅಂತ ಏನು ಕರಿತೀವೋ ಎಲ್ಲದರಲ್ಲೂ ಅಣು ಅಥವಾ ಕಣಗಳು ಇದ್ದೇ ಇರುತ್ತೆ. ಸೊ ಇವುಗಳ ಜೋಡಣೆಯಿಂದಾಗಿ ನಮಗೆ ಬೇರೆ ಬೇರೆ ದ್ರವ್ಯ ಸ್ಥಿತಿಗಳು ನಮಗೆ ಸಿಗುತ್ತೆ.
ಇದೆ. ನಾವು ಒಂದು ಸರಳವಾದ ಒಂದು ಚಟುವಟಿಕೆಯಿಂದ ನೋಡೋಣ. ಸೊ ಇಲ್ಲಿ ನಿಮ್ಮ ಮುಂದೆ ಮೂರು ಬಾಟಲ್ ಕಾಣಿಸ್ತಾ ಇದೆ. ಸೊ ಫಸ್ಟ್ ಬಾಟಲಲ್ಲಿ ನಾನೇನು ಮಾಡಿದ್ದೀನಿ, ಮಣ್ಣು ತುಂಬಿಸಿಟ್ಟಿದ್ದೀನಿ. ಸೆಕೆಂಡ್ ಬಾಟಲಲ್ಲಿ ನಾನು ನೀರು ಹಾಕಿದ್ದೀನಿ. ಮೂರನೇ ಬಾಟಲಲ್ಲಿ ಏನೂ ಇಲ್ಲ. ಸೊ ಆ್ಯಕ್ಚುಲಿ ನಾವು ಹೇಳಕ್ಕೆ ಹೋದರೆ ಮೂರನೇ ಬಾಟಲಲ್ಲಿ ಏನೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅದರಲ್ಲಿ ಗಾಳಿ ಇದೆ. ಸೊ ಇವಾಗ ನಾನೇನು ಮಾಡ್ತೀನಿ, ಇಲ್ಲಿ ನೀವು ನೋಡ್ತಿರೋ ಹಾಗೆ ರೆಡ್ ಕಲರಿನ ಒಂದು ನಾಣ್ಯ ಅಥವಾ ಒಂದು ಕಲ್ಲಿದೆ. ಇದನ್ನು ನಾನು ಒಂದೊಂದಾಗೆ ಬಾಟಲ್ ಒಳಗೆ ಹಾಕ್ತಾ ಹೋಗ್ತೀನಿ, ಏನಾಗತ್ತೆ ಅಂತ ನೋಡೋಣ. ಸೊ ಫಸ್ಟ್ ಕಲ್ ನಾನು ಒಳಗೆ ಹಾಕಿದ ತಕ್ಷಣ ಏನಾಯಿತು, ಈ ಒಂದು ರೆಡ್ ಕಲರ್ ಕಲ್ಲೇನಿದೆ ಇದು ಬಾಟಲಿನ ಒಂದು ತಳಭಾಗವನ್ನು ಸೇರಲಿಲ್ಲ, ಯಾಕಂದರೆ ಮಣ್ಣು ಅಡ್ಡ ಇತ್ತು. ಇವಾಗ ನೀರು ತುಂಬಿರುವಂತಹ ಒಂದು ಬಾಟಲಲ್ಲಿ ನಾನು ಹಾಕಿದಾಗ ಏನಾಯಿತು, ಈ ಒಂದು ಕಲ್ಲು ಆರಾಮಾಗಿ ಬಾಟಲಿನ ಒಂದು ತಳಭಾಗ ಏನಿದೆ ಇದನ್ನು ಸೇರಿತು. ಬಟ್ ಆದರೆ ಸ್ವಲ್ಪ ಸಮಯವನ್ನು ತಗೋತು. ಇವಾಗ ಮೂರನೇ ಬಾಟಲ್ ಅಂದರೆ ಗಾಳಿ ತುಂಬಿರುವಂತಹ ಒಂದು ಬಾಟಲಲ್ಲಿ ನಾನು ಈ ಒಂದು ಕಲ್ಲು ಹಾಕಿದ್ರೆ ನೋಡಿ ಎಷ್ಟು ಬೇಗ ಅದು ಹೋಗಿ ತಳವನ್ನು ಸೇರಿತು. ಸೊ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೋದು ಅಂದರೆ, ಅಣುಗಳ ಜೋಡಣೆಯಿಂದಾಗಿ ಎಲ್ಲ ದ್ರವ್ಯದ ಸ್ಥಿತಿಗಳು ಉಂಟಾಗುತ್ತದೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಮೂರು ಸ್ಥಿತಿ ನೋಡ್ತಿದ್ದೀರಾ. ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಈ ಮೂರು ಸ್ಥಿತಿ ಯಾವ್ದಾದ್ರು ಅಂದರೆ ಘನ, ದ್ರವ ಮತ್ತು ಅನಿಲ, ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್. ಸೊ ಇಲ್ಲಿ ನೀವು ಇಮೇಜಲ್ಲಿ ನೋಡ್ತಿರೋ ಹಾಗೆ ಘನ ಅನ್ನುವ ಒಂದು ಸ್ಥಿತಿನಲ್ಲಿ ಮಾಲಿಕ್ಯೂಲ್ಸ್ ಅಥವಾ ಕಣಗಳು ಏನಾಗಿರುತ್ತೆ, ಒತ್ತೊತ್ತಾಗಿರುತ್ತೆ ಮತ್ತು ಅವುಗಳ ನಡುವೆ ಅಂತರ ತುಂಬ ಕಡಿಮೆ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವುಗಳಿಗೇನು ಶಕ್ತಿ ಇರುತ್ತೋ ಅಥವಾ ಈ ಒಂದು ಕಣಗಳಲ್ಲಿ ಏನು ಶಕ್ತಿ ಇರುತ್ತೋ ಇದರಿಂದಾಗಿ ಅವು ವೈಬ್ರೇಟ್ ಆಗ್ತಾ ಇರುತ್ತೆ, ಬಟ್ ಹೋಗೋದಕ್ಕೆ ಎಲ್ಲೂ ಜಾಗ ಸಿಗಲ್ಲ. ನೆಕ್ಸ್ಟ್ ಇವಾಗ ದ್ರವ ಅಂತ ನೋಡಿದಾಗ ಇಲ್ಲಿ ಏನಾಯಿತು, ಇಲ್ಲಿ ಮಾಲಿಕ್ಯೂಲ್ಸ್ನ ಮಧ್ಯೆ ನೀವು ಸಾಕಷ್ಟು ಒಂದು ಸ್ಪೇಸ್ನ ನೋಡ್ತಾ ಇದ್ದೀರಾ. ಇದರಿಂದಾಗಿ ಏನಾಗುತ್ತೆ, ಈ ಒಂದು ಮಾಲಿಕ್ಯೂಲ್ಸು ಒಂದ್ರ ಮೇಲೆ ಒಂದು ಜಾರ್ಕೊಂಡು ಹೋಗ್ಬೋದು ಅಥವಾ ಒಂದ್ರಕ್ಕಿಂತ ಒಂದು ದೂರ ಹೋಗ್ಬೋದು ಅಥವಾ ಹತ್ತಿರ ಸೇರ್ಬೋದು. ಈ ಒಂದು ಪ್ರಾಪರ್ಟಿ ಅಥವಾ ಈ ಒಂದು ಹರಿವಿಕೆಯ ಒಂದು ಗುಣಲಕ್ಷಣದಿಂದಾಗಿ ನಾವೇನು ಮಾಡಿದ್ವಿ, ಸೆಕೆಂಡ್ ಬಾಟಲಲ್ಲಿ ನಾವು ರೆಡ್ ಕಲರ್ ಕಲ್ಲನ್ನ ಹಾಕಿದಾಗ ಏನಾಯಿತು, ಸ್ವಲ್ಪ ಸಮಯ ತಗೊಂಡು ಅದು ತಳವನ್ನು ಸೇರ್ತು. ನೆಕ್ಸ್ಟ್ ಮೂರನೇದು ನೀವು ನೋಡಿದ್ರೆ ಇಲ್ಲಿ ಅನಿಲ ಅಂತಿದೆ. ಅನಿಲ ಸ್ಥಿತಿನಲ್ಲಿ ಒಂದು ಕಣಕ್ಕಿಂತ ಇನ್ನೊಂದು ಕಣದ ಮಧ್ಯೆ ತುಂಬ ಜಾಗ ಇರುತ್ತೆ, ಅಂದರೆ ಸ್ಪೇಸ್ ತುಂಬ ಇರುತ್ತೆ. ಮತ್ತು ಇಲ್ಲಿ ನೀವು ಚಲನಶಕ್ತಿ ಬಗ್ಗೆ ನೋಡಿದ್ರೆ ಅನಿಲದಲ್ಲಿ ಚಲನಶಕ್ತಿ ತುಂಬ ಜಾಸ್ತಿ ಇರುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ, ಇಲ್ಲಿರುವಂತಹ ಕಣಗಳು ಯಾವಾಗಲೂ ಓಡಾಡ್ತಾನೆ ಇರುತ್ತೆ. ಸೊ ಇವಾಗ ನಾವು ದ್ರವ್ಯದ ಸ್ಥಿತಿಗಳನ್ನು ನಮ್ಮ ಪರಿಸರದಲ್ಲಿ ಎಲ್ಲೆಲ್ಲಿ ಕಾಣ್ಬೋದು, ಇಲ್ಲಿ ಫಸ್ಟ್ ನೀವು ನೋಡ್ತಿರೋ ಹಾಗೆ ಇಲ್ಲಿ ಐಸ್ ಅಥವಾ ಮಂಜುಗಡ್ಡೆ ಇದೆ, ಇದನ್ನು ನಾವು ಸಾಲಿಡ್ ಅಥವಾ ಘನ ಅಂತ ಕರಿಬೋದು. ನೆಕ್ಸ್ಟ್ ನಿಮಗೆ ಸಮುದ್ರದಲ್ಲಿರುವ ನೀರಿದೆ, ಇದನ್ನು ನಾವು ದ್ರವ ಸ್ಥಿತಿ ಎಂಬುದು. ನೆಕ್ಸ್ಟು ನಮ್ಮ ವಾತಾವರಣದಲ್ಲಿರುವ ಗಾಳಿ, ಇದು ಬಂದುಬಿಟ್ಟು ಅನಿಲ. ಬಟ್ ಇಲ್ಲಿ ಇನ್ನೊಂದು ಇಮೇಜ್ ಇದೆ, ನಾಲ್ಕನೇ ಇಮೇಜ್ ಏನು, ಇದು ಬಂದುಬಿಟ್ಟು ಮಿಂಚು. ಸೊ ಮಿಂಚು ಈ ಮೂರು ಸ್ಥಿತಿಗೆ ಯಾವುದಕ್ಕಾದರೂ ಸೇರತ್ತಾ ಅಥವಾ ಇದೇ ಒಂದು ಬೇರೆ ಸ್ಥಿತಿನ ಅಂತ ಬನ್ನಿ ನೋಡೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಭಾನು ಮೇಡಮ್ ಮತ್ತೆ ಪ್ರಜ್ಞಾ ಮೇಡಮ್ ಅವರು ಹೇಳ್ತಾರೆ. ಮೊದಲನೇದಾಗಿ ಈಗ ನಾವು ಘನಸ್ಥಿತಿಯ ಒಂದು ವಿವರಣೆಯನ್ನ ನೋಡ್ತಾ ಹೋಗೋಣ. ಘನಸ್ಥಿತಿಯಲ್ಲಿ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತೆ. ಇವು ಕಂಪಿಸುತ್ತವೆ, ಆದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸೋದಿಲ್ಲ. ಯಾಕಂದ್ರೆ ಕಣಗಳ ನಡುವಿನ ಆಕರ್ಷಣಾ ಬಲ ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆ, ಇದು ಬಹಳ ಹೆಚ್ಚಿರುತ್ತೆ. ಅಣುಗಳ ನಡುವಿನ ಅಂತರ ಬಹಳಷ್ಟು ಕಡಿಮೆ ಇರುವ ಕಾರಣ ಘನ ವಸ್ತುಗಳಿಗೆ ಆಕಾರ ಮತ್ತು ಗಾತ್ರ ಎರಡೂ ಸಹ ಇದೆ ಅಂತ ನಾವು ಹೇಳ್ಬೋದು. ಈ ಸ್ಥಿತಿಯನ್ನ ನಮ್ಮ ತರಗತಿಗೆ ಹೋಲಿಸೋಣ, ಅಂದ್ರೆ ಒಂದು ಅನಾಲಜಿ ಎಕ್ಸಾಂಪಲ್ಗೋಸ್ಕರ. ತುಂಬಾ ಸ್ಟ್ರಿಕ್ಟ್ ಆಗಿರುವಂತಹ ಕಟ್ಟುನಿಟ್ಟಾದ ಶಿಕ್ಷಕರು ತರಗತಿಯನ್ನ ತಗೋತಾ ಇರುವ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ತಮ್ಮ ತಮ್ಮ ನಿರ್ದಿಷ್ಟ ಜಾಗಗಳಲ್ಲೇ ಕುಳಿತು ಪಾಠ ಕೇಳ್ತಾ, ನೋಟ್ಸ್ ಬರ್ಕೊಳ್ತಾ, ಶಿಕ್ಷಕರ ಮಾತಿಗೆ ತಲೆ ಆಡಿಸ್ತಾ ಇರ್ತಾರೆ ಅಂದ್ಕೊಳ್ಳೋಣ. ಇದನ್ನ ನಾವು ಘನದಲ್ಲಿ ಅಣುಗಳ ಸನ್ನಿವೇಶ ಅಂತ ಹೇಳಬಹುದು. ಇವರಲ್ಲಿ ಚಲನ ಶಕ್ತಿ ಏನಿದೆ ಅದು ಬಹಳಷ್ಟು ಕಡಿಮೆ ಆಗಿರುತ್ತೆ. ಮತ್ತೆ ಮುಂದೆ ದ್ರವದ ಸ್ಥಿತಿಯನ್ನ ನೋಡೋಣ. ಈಗ ಘನದ ಕಣಗಳ ನಡುವಿನ ಆಕರ್ಷಣ ಬಲವನ್ನ ಕಡಿಮೆಗೊಳಿಸಿದ್ರೆ ಆ ಕಣಗಳು ಸ್ವಲ್ಪ ದೂರವಾಗಿ ತಮ್ಮ ಸ್ಥಿತಿಯನ್ನ ಬದಲಾಯಿಸಿಕೊಳ್ತವೆ. ಅಂದ್ರೆ ಹೊರಗಿನಿಂದ ಸ್ವಲ್ಪ ಎನರ್ಜಿ ಅಥವಾ ಉಷ್ಣಾಂಶವನ್ನ ನಾವು ಕೊಟ್ಟಾಗ ಅಣುಗಳು ಹೀಟ್ ಎನರ್ಜಿಯನ್ನ ಅಬ್ಸಾರ್ಬ್ ಮಾಡಿಕೊಂಡು ಅಂದ್ರೆ ಹೀರ್ಕೊಂಡು ಚಲಿಸೋದಕ್ಕೆ ಶುರುವಾಗುತ್ತೆ.
ಎನರ್ಜಿಯನ್ನ ಬಳಸಿಕೊಂಡು ಘನದಲ್ಲಿದ್ದ ಅಣುಗಳ ನಡುವಿನ ಬಂಧ ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಆಕರ್ಷಣ ಬಲ ಏನಿದೆ ಅದು ಕಡಿಮೆಯಾಗಿ ಅಣುಗಳು ಚಲಿಸೋದಕ್ಕೆ ಶುರು ಮಾಡ್ತವೆ ಮತ್ತು ದ್ರವದ ಸ್ಥಿತಿಯನ್ನ ತಲುಪುತ್ತವೆ. ದ್ರವಗಳಿಗೆ ಯಾವುದೇ ನಿರ್ದಿಷ್ಟ ಆಕಾರವಿಲ್ಲ, ಆದ್ರೆ ಗಾತ್ರವಿದೆ. ದ್ರವದಲ್ಲಿನ ಅಣುಗಳು ಕಂಪಿಸ್ತವೆ, ಚಲಿಸ್ತವೆ ಮತ್ತು ಒಂದರ ಹಿಂದೆ ಒಂದರಂತೆ ಜಾರುತ್ತದೆ ಅಂತ ನಾವು ಹೇಳ್ಬೋದು. ಮತ್ತೆ ಈ ಸ್ಥಿತಿಯನ್ನ ನಮ್ಮ ಶಾಲಾ ಸನ್ನಿವೇಶಕ್ಕೆ ಹೋಲಿಸೋಣ. ಮತ್ತೆ ಒಂದು ಸಣ್ಣ ಅನಾಲಜಿ, ಮಕ್ಕಳನ್ನ ಪ್ಲೇ ಗ್ರೌಂಡ್ಗೆ ಕರ್ಕೊಂಡು ಹೋದಾಗ ಗ್ರೌಂಡ್ ನ ಒಂದು ಚೌಕಟ್ಟಿನ ಒಳಗೆ, ಆ ಒಂದು ಕಟ್ಟುಪಾಡಿನ ಒಳಗೇನೆ ಅಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಓಡಾಡ್ತಾ ಆಟ ಆಡ್ತಾ ಇರ್ತಾರೆ. ಅವರ ಎನರ್ಜಿ ಕ್ಲಾಸ್ ರೂಮ್ ಒಳಗಿಂತ ಪ್ಲೇ ಗ್ರೌಂಡ್ ನಲ್ಲಿ ಹೆಚ್ಚಾಗಿ ಇರುತ್ತೆ. ಸೊ ಇದನ್ನ ನಾವು ದ್ರವದ ಸ್ಥಿತಿಗೆ ಹೋಲಿಸಬಹುದು. ಮತ್ತೆ ಮುಂದೆ ಅನಿಲದ ಸ್ಥಿತಿ. ದ್ರವದ ಸ್ಥಿತಿಯಲ್ಲಿನ ಅಣುಗಳಿಗೆ ಇನ್ನಷ್ಟು ಎನರ್ಜಿಯನ್ನ ಕೊಟ್ಟಾಗ ಅಣುಗಳ ನಡುವಿನ ಆಕರ್ಷಣಾ ಬಲ ಇನ್ನೂ ಕಡಿಮೆಯಾಗಿ ಅಣುಗಳು ಸ್ವತಂತ್ರವಾಗಿ ಚಲಿಸೋದಕ್ಕೆ ಶುರುವಾಗುತ್ತೆ ಮತ್ತು ಇದು ಅನಿಲದ ಸ್ಥಿತಿಗೆ ಮಾರ್ಪಾಡು ಹೊಂದುತ್ತೆ. ಅನಿಲದ ಕಣಗಳ ನಡುವೆ ಯಾವುದೇ ನಿರ್ದಿಷ್ಟ ಜೋಡಣೆ ಇಲ್ಲದೆ ಅಣುಗಳು ಸ್ವತಂತ್ರವಾಗಿರುತ್ತೆ. ಅಣುಗಳು ಹೆಚ್ಚಿನ ವೇಗದಲ್ಲಿ ಚಲಿಸ್ತಾ ಇರ್ತವೆ ಅನಿಲ ಸ್ಥಿತಿಯಲ್ಲಿ. ಅನಿಲಗಳಿಗೆ ಯಾವುದೇ ನಿರ್ದಿಷ್ಟ ಆಕಾರವಿಲ್ಲ, ಗಾತ್ರವೂ ಇಲ್ಲ ಮತ್ತು ಅನಿಲಗಳನ್ನ ನಾವು ಸುಲಭವಾಗಿ ಕುಗ್ಗಿಸಬಹುದು ಅಂದ್ರೆ ಕಂಪ್ರೆಸ್ ಮಾಡಬಹುದು ಅಂತ ನಾವು ಹೇಳ್ತೀವಿ. ಮತ್ತಿದೆ ಸನ್ನಿವೇಶವನ್ನ ನಮ್ಮ ಮಕ್ಕಳಿಗೆ ಹೋಲಿಸೋಣ. ಮತ್ತೆ ಒಂದು ಅನಾಲಜಿ, ಶಾಲೆ ಬಿಟ್ಟ ನಂತರ ವಿದ್ಯಾರ್ಥಿಗಳು ಸ್ವೇಚ್ಛೆಯಿಂದ ಓಡಾಡ್ತಾರೆ, ತಮ್ಮ ಮನೆ ಕಡೆಗೆ ಹೋಗ್ತಾರೆ. ಸ್ಪೋರ್ಟ್ಸ್ಗಾಗಿರ್ಬೋದು, ಡಾನ್ಸು, ಮ್ಯೂಸಿಕ್ಕು, ಹೀಗೆ ಬೇರೆ ಬೇರೆ ಕಡೆ ತಮ್ಮ ಇಚ್ಛೆ ಬಂದ ಕಡೆ ಅವರು ಸಾಕ್ತಾ ಹೋಗ್ತಾರೆ. ಈ ಸನ್ನಿವೇಶವನ್ನ ಅನಿಲಗಳಲ್ಲಿನ ಅಣುಗಳ ಸ್ಥಿತಿಗೆ ನಾವು ಹೋಲಿಕೆ ಮಾಡಬಹುದು. ಶಾಲೆ ಬಿಟ್ಟ ನಂತರ ಅವರ ಎನರ್ಜಿ ಅಂದ್ರೆ ಚಲನ ಶಕ್ತಿ ಬಹಳ ಬಹಳಷ್ಟು ಹೆಚ್ಚಾಗಿಯೇ ಇರುತ್ತೆ ಅಂತ ನಾವು ಹೇಳಬಹುದು. ಪ್ರಜ್ಞಾ ಮೇಡಮ್, ಈ ಅನಿಲ ಸ್ಥಿತಿಗಳಲ್ಲಿನ ಅಣುಗಳಿಗೆ ಅಥವಾ ಕಣಗಳಿಗೆ ನಾವು ಇನ್ನಷ್ಟು ಎನರ್ಜಿಯನ್ನ ಕೊಟ್ಟಾಗ ಮತ್ತೇನಾದ್ರೂ ವ್ಯತ್ಯಾಸ ಆಗ್ಬೋದಾ ಸ್ಥಿತಿಯಲ್ಲಿ? ಹೌದು ಬಾನು, ಇದ್ರ ಬಗ್ಗೆ ನಾನು ವಿವರಣೆ ಕೊಡ್ತೀನಿ. ನೀವು ಹೇಳಿದ್ರಿ ಅನಿಲ ಸ್ಥಿತಿ, ಹಾಗಾದ್ರೆ ಆ ಅನಿಲ ಸ್ಥಿತಿಗೆ ಇನ್ನಷ್ಟು ಉಷ್ಣ ಶಕ್ತಿಯನ್ನ ನೀಡಿದಾಗ ಏನಾಗುತ್ತೆ ಅಂತ ನೋಡೋದಾದ್ರೆ, ನಾವು ಅವುಗಳ ನಡುವಿನ ಆಕರ್ಷಣಾ ಬಲ ತುಂಬಾ ಕಡಿಮೆ ಇರುತ್ತೆ. ಅವುಗಳಿಗೆ ಇನ್ನಷ್ಟು ಶಕ್ತಿಯನ್ನ ನೀಡಿದಾಗ ಅದನ್ನ ಯಾರು ಬಳಸ್ಕೋತಾರೆ? ಆ ನೀಡಿದ ಶಕ್ತಿಯನ್ನ ಇಲ್ಲಿ ಎಲೆಕ್ಟ್ರಾನ್ಗಳು ಬಳಸ್ಕೋತವೆ. ಆ ಎಲೆಕ್ಟ್ರಾನ್ಗಳು ಶಕ್ತಿಯನ್ನ ಬಳಸ್ಕೊಂಡು ಆರ್ಬಿಟ್ನಿಂದ ಅವುಗಳು ಎಸ್ಕೇಪ್ ಆಗ್ತವೆ. ಇಲ್ಲಿ ನಾವು ಒಂದು ಯಾವುದೇ ಪರಮಾಣುವಿನ ರಚನೆಯನ್ನ ನೋಡಿದಾಗ ಮಧ್ಯಭಾಗದಲ್ಲಿ ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಇರುತ್ತೆ. ಆ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿರ್ತವೆ. ಅವುಗಳ ಸುತ್ತ ಇಲೆಕ್ಟ್ರಾನ್ಗಳು ನಿರ್ದಿಷ್ಟ ಕವಚಗಳಲ್ಲಿ ಸುತ್ತುತ್ತಾ ಇರ್ತವೆ. ಇಲ್ಲಿ ನಾವು ಚಿತ್ರದಲ್ಲಿ ನೋಡಬಹುದು, ನಾವು ಒಂದು ಹೈಡ್ರೋಜನ್ನ ಪರಮಾಣುವನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ಮಧ್ಯಭಾಗದಲ್ಲಿ ನ್ಯೂಕ್ಲಿಯಸ್ನಲ್ಲಿ ಒಂದು ಪ್ರೋಟಾನ್ ಇದೆ ಮತ್ತೆ ಕವಚದಲ್ಲಿ ಒಂದು ಇಲೆಕ್ಟ್ರಾನ್ ಸುತ್ತುತ್ತಾ ಇದೆ. ಈ ಇಲೆಕ್ಟ್ರಾನ್ ಸುತ್ತುತ್ತಾ ಇರುವ ಸಂದರ್ಭದಲ್ಲಿ ಆ ಇಲೆಕ್ಟ್ರಾನ್ಗೆ ನಾವು ಉಷ್ಣ ಶಕ್ತಿ ಅಥವಾ ಹೀಟ್ ಎನರ್ಜಿಯನ್ನು ನೀಡಿದಾಗ ಅದು ತನ್ನ ಆರ್ಬಿಟ್ ಅಥವಾ ಕಕ್ಷೆಯಿಂದ ಎಸ್ಕೇಪ್ ಆಗುತ್ತೆ. ಹೈಡ್ರೋಜನ್ ಇಲೆಕ್ಟ್ರಾನ್ ಅನ್ನ ಕಳೆದುಕೊಂಡು ಹೈಡ್ರೋಜನ್ ಅಯಾನ್ ಉಂಟಾಗ್ತದೆ. ನಮ್ಗೆ ಗೊತ್ತು, ಪರಮಾಣು ಇಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಳುವಾಗ ಅಥವಾ ಪಡೆದುಕೊಳ್ಳುವಾಗ ವಿದ್ಯುದಂಶ ಯುಕ್ತವಾದಾಗ ಅದನ್ನು ನಾವು ಅಯಾನ್ ಅಂತ ಕರಿತೀವಿ. ಯಾವಾಗ ಅದು ಇಲೆಕ್ಟ್ರಾನ್ ಅನ್ನು ಕಳ್ಕೊಳ್ಳುತ್ತೋ ಆವಾಗ ಧನ ಅಯಾನ್ ಅಥವಾ ಕ್ಯಾಟಯಾನ್ ಆಗುತ್ತೆ. ಯಾವಾಗ ಅದು ಇಲೆಕ್ಟ್ರಾನ್ ಅನ್ನ ಪಡೆದುಕೊಂಡಾಗ ಇಲ್ಲಿ ಅದು ಋಣ ಅಯಾನು ಅಥವಾ ಆನಯಾನ್ ಆಗ್ತದೆ. ಇಲ್ಲಿ ಹೈಡ್ರೋಜನ್ ಒಂದು ಇಲೆಕ್ಟ್ರಾನ್ ಅನ್ನ ಕಳ್ಕೊಂಡು ಅದು ಹೈಡ್ರೋಜನ್ ಅಯಾನ್ ಅಂದ್ರೆ ಕ್ಯಾಟಯಾನ್ ಉಂಟಾಗ್ತದೆ ಮತ್ತೆ ಇಲ್ಲಿ ಒಂದು ಇಲೆಕ್ಟ್ರಾನ್ ಫ್ರೀ ಆಗುತ್ತೆ. ಇದನ್ನ ನಾವು ಫ್ರೀ ಇಲೆಕ್ಟ್ರಾನ್ ಅಂತ ಕರಿತೀವಿ. ಯಾವ ಸ್ಥಿತಿಯಲ್ಲಿ ಅಯಾನ್ಗಳು ಇರ್ತವೋ ಅಂದ್ರೆ ಈ ಉದಾಹರಣೆಯಲ್ಲಿ ಹೈಡ್ರೋಜನ್ ಅಯಾನ್ ಅಥವಾ ಒಂದು ಕ್ಯಾಟಯಾನ್ ಮತ್ತೆ ಒಂದು ಫ್ರೀ ಇಲೆಕ್ಟ್ರಾನ್ ಇದೆಯೋ ಆ ಸ್ಥಿತಿಗೆ ನಾವು ಪ್ಲಾಸ್ಮಾ ಅಂತ ಕರಿತೀವಿ. ನಾವು ಈ ಚಿತ್ರದಲ್ಲಿ ನೋಡಬಹುದು, ಬಲಬದಿಯಲ್ಲಿ ನೋಡುವ ಹಾಗೆ ಈ ಒಂದು ಪ್ಲಾಸ್ಮಾ ಸ್ಥಿತಿಯಲ್ಲಿ ಇದಕ್ಕೂ ಸಹ ಯಾವುದೇ ನಿರ್ದಿಷ್ಟವಾದ ಗಾತ್ರ ಮತ್ತು ಆಕಾರ ಇರೋದಿಲ್ಲ. ಇಲ್ಲಿ ಅದರಲ್ಲಿ ಇರುವಂತಹ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ, ಅಂದ್ರೆ ಎನರ್ಜಿ ತುಂಬಾ ಜಾಸ್ತಿ ಆಗಿರುತ್ತೆ ಮತ್ತು ಇದು ತುಂಬಾ ಉತ್ತೇಜಿತ ಕಣಗಳಿಂದ ಕೂಡಿರುತ್ತೆ ಮತ್ತು ಅಯಾನೀಕರಣಗೊಂಡ ಅನಿಲ ರೂಪದಲ್ಲಿ ಈ ಪ್ಲಾಸ್ಮಾ ಕಂಡುಬರುತ್ತದೆ. ನೆಕ್ಸ್ಟ್ ನಾವು ಚಿತ್ರವನ್ನ ಗಮನಿಸೋಣ.
ಈ ಚಿತ್ರದಲ್ಲಿ ದ್ರವ್ಯದ ಸ್ಥಿತಿಗಳ ನಡುವೆ ನಾವು ಕಂಪ್ಯಾರಿಸನ್ ಹೋಲಿಕೆಯನ್ನು ಮಾಡಿ ನೋಡಿದಾಗ ಮೊದಲನೇದಾಗಿ ಘನಸ್ಥಿತಿ ಇದೆ. ಆ ಘನಸ್ಥಿತಿಗೆ ಉಷ್ಣತೆಯನ್ನು ನೀಡಿದಾಗ, ಹೀಟ್ ಎನರ್ಜಿಯನ್ನು ನೀಡಿದಾಗ ಅದು ದ್ರವ ಸ್ಥಿತಿಗೆ ಬದಲಾಗ್ತದೆ. ದ್ರವಕ್ಕೆ ಹೀಟ್ ಅನ್ನು ಕೊಟ್ಟಾಗ ಅದು ಅನಿಲ ರೂಪಕ್ಕೆ ಬದಲಾಗ್ತದೆ. ಅನಿಲ ರೂಪಕ್ಕೆ ಹೀಟ್ ಎನರ್ಜಿಯನ್ನು ನೀಡಿದಾಗ ಅದು ಪ್ಲಾಸ್ಮಾ ಸ್ಥಿತಿಗೆ ಬದಲಾಗ್ತದೆ. ಅಂದ್ರೆ ಘನಸ್ಥಿತಿಯಲ್ಲಿ ಮಂಜುಗಡ್ಡೆಗೆ ನಾವು ಉಷ್ಣತೆಯನ್ನು ಕೊಟ್ಟಾಗ ಅದು ನೀರಿನ ರೂಪಕ್ಕೆ ತಾಳ್ತದೆ. ನೀರಿನಿಂದ ನೀರಾವಿ, ನೆಕ್ಸ್ಟ್ ಬರುವಂತದ್ದು ಇಲ್ಲಿ ನಾವು ನೋಡುವಂತಹ ಸ್ಥಿತಿ ಪ್ಲಾಸ್ಮಾ. ಇಲ್ಲಿ ಪ್ಲಾಸ್ಮಾ ಸ್ಥಿತಿಯಲ್ಲಿ ಅಯಾನ್ಗಳು, ಕ್ಯಾಟಯಾನ್ಗಳು ಮತ್ತು ಫ್ರೀ ಇಲೆಕ್ಟ್ರಾನ್ಗಳು ನಮಗೆ ಇಲ್ಲಿ ಕಂಡು ಬರ್ತವೆ. ಇದರ ಜೊತೆಗೆ ನಾವು ಪ್ಲಾಸ್ಮಾ ಸ್ಥಿತಿಯ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ಚಿತ್ರದಲ್ಲಿ ನಾವು ನೋಡ್ತಾ ಇರೋ ಹಾಗೆ ನಾವು ಪ್ಲಾಸ್ಮಾ ಸ್ಥಿತಿಯನ್ನ ಸೂರ್ಯನಲ್ಲಿ ಮತ್ತು ಮಿಂಚಿನಲ್ಲಿ ನಾವು ಕಾಣಬಹುದು. ಸೂರ್ಯನಲ್ಲಿ ಬೈಜಿಕ ಸಮ್ಮಿಲನ ಕ್ರಿಯೆ ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಸ್ ನಡೀತಾ ಇರುತ್ತೆ. ಇಲ್ಲಿ ಹೈಡ್ರೋಜನ್ ಅಣುಗಳು ಸೇರಿ ಹೀಲಿಯಂ ಅಣುಗಳು ಉಂಟಾಗ್ತದೆ ಮತ್ತು ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯನ್ನ ಬಿಡುಗಡೆ ಆಗ್ತದೆ. ಅದರ ಜೊತೆಗೂ ಸಹ ನಾವು ಮಿಂಚಿನಲ್ಲೂ ಸಹ ಈ ಪ್ಲಾಸ್ಮಾ ಸ್ಥಿತಿಯನ್ನ ನೋಡ್ಬೋದು. ಮತ್ತೆ ದೈನಂದಿನ ಜೀವನದಲ್ಲಿ ನಮ್ಮ ಮನೆಯಲ್ಲಿ ಫ್ಲೂರೋಸೆಂಟ್ ದೀಪ ಇರ್ಬೋದು, ನಿಯಾನ್ ಬಲ್ಬ್ ನಲ್ಲಿ ಇರ್ಬೋದು, ಇಲ್ಲೂ ಸಹ ಪ್ಲಾಸ್ಮಾ ಸ್ಥಿತಿ ಉಂಟಾಗ್ತದೆ. ನೆಕ್ಸ್ಟ್ ನಮ್ಗೆ ದ್ರವ್ಯದ ನಾವು ನಾಲ್ಕು ಸ್ಥಿತಿಗಳ ಬಗ್ಗೆ ನೋಡಿದೀವಿ. ಇನ್ನೊಂದು ಐದನೇ ಸ್ಥಿತಿ ಇದೆ, ಅದನ್ನ ನಾವು ಬೋಸ್ ಐನ್ಸ್ಟೈನ್ ಸಾಂದ್ರೀಕೃತ ದ್ರವ್ಯ ಅಥವಾ BEC ಅಂತ ಕರಿತೇವೆ. ಇದು ದ್ರವ್ಯದ ಐದನೇ ಸ್ಥಿತಿ ಆಗಿರುತ್ತೆ. ಇದರ ಮಾಹಿತಿಯನ್ನ ಬನು ಮೇಡಮ್ ನೀವು ಕೊಡ್ತೀರಲ್ವಾ ಇದ್ರ ಮಾಹಿತಿಯನ್ನ? ಹಾ ಮೇಡಮ್, ಖಂಡಿತ. ದ್ರವ್ಯದ ಐದನೇ ಸ್ಥಿತಿ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅಂತ. ಅತ್ಯಂತ ಕಡಿಮೆ ಸಾಂದ್ರತೆಯ ಅನಿಲವನ್ನ ಅತಿ ಕಡಿಮೆ ತಾಪಮಾನ ಅಂದ್ರೆ ಅತಿ ಶೀತಲ ತಾಪಮಾನಕ್ಕೆ ತಂದಾಗ ಈ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅಥವಾ ಬೋಸ್ ಐನ್ಸ್ಟೈನ್ ಸಾಂದ್ರೀಕೃತ ದ್ರವ್ಯ ರೂಪುಗೊಳ್ಳುತ್ತೆ. ಇದನ್ನ ದ್ರವ್ಯದ ಐದನೇ ಸ್ಥಿತಿ ಅಂತ ನಾವು ಹೇಳ್ತೇವೆ. ಅನಿಲದ ಸಾಂದ್ರತೆ ಎಷ್ಟು ಕಡಿಮೆ ಇರಬೇಕು ಅಂದ್ರೆ ಸಾಮಾನ್ಯ ಗಾಳಿಯ ಸಾಂದ್ರತೆಯ ಸುಮಾರು 100,000 ಕಡಿಮೆ ಇರಬೇಕು. ಅಂದ್ರೆ 1/1000 ನಮ್ಮ ಸುತ್ತಲಿನ ಗಾಳಿಯ ಆ ಒಂದು ಭಾಗಕ್ಕೆ ಸಾಂದ್ರತೆ ಅಷ್ಟು ಕಡಿಮೆ ಸಾಂದ್ರತೆ ಇರುವಂತಹ ಗಾಳಿಯನ್ನ ನಾವು ಶೀತಲೀಕರಿಸಿದಾಗ ಈ ಒಂದು ಬೋಸ್ ಐನ್ಸ್ಟೈನ್ ಸಾಂದ್ರೀಕೃತ ದ್ರವ್ಯ ನಮ್ಗೆ ಸಿಗುತ್ತೆ. ತಾಪಮಾನ ಎಷ್ಟಿರ್ಬೇಕು ಅಂದ್ರೆ -273°C ಅಥವಾ 0 Kelvin ಅಥವಾ ಅಬ್ಸಲ್ಯೂಟ್ 0 temperature ಅಂತ ನಾವೇನ್ ಹೇಳ್ತೀವಿ, ಈ ತಾಪಮಾನದಲ್ಲಿ ನಾವು ಬೋಸ್ ಐನ್ಸ್ಟೈನ್ ಸಾಂದ್ರೀಕೃತ ಸ್ಥಿತಿಯನ್ನ ನಾವು ಕಾಣಬಹುದು. ನಮಗೆ ತಿಳಿದಿರುವಂತೆ ಹೀಲಿಯಂ ಅನಿಲ ಕಡಿಮೆ ಸಾಂದ್ರತೆ ಹೊಂದಿರುವಂತಹ ಅನಿಲವಾಗಿದೆ. ಈ ಹೀಲಿಯಂ 4 ಎಂಬುದು ಅಂತ ಕರೆಯಲ್ಪಡುವ ಹೀಲಿಯಂನ ಒಂದು ಐಸೋಟೋಪ್ ಅನಿಲವನ್ನ ಶೀತಲ ತಾಪಮಾನಕ್ಕೆ ತಂದಾಗ ಅಣುಗಳು ತಮ್ಮಲ್ಲಿ ಎಲ್ಲಾ ಎನರ್ಜಿ ಅಥವಾ ಶಕ್ತಿಯನ್ನ ಕಳೆದುಕೊಂಡು ಎಲ್ಲಾ ಅಣುಗಳು ಒಂದೆಡೆ ಮೋಡದಂತೆ ಸಾಂದ್ರೀಕೃತವಾಗುತ್ತೆ. ಮತ್ತು ಈ ಸ್ಥಿತಿಯಲ್ಲಿ ಅಣುಗಳು ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾಗೆ ಹೋಲಿಸಿದರೆ ಬೇರೆಯದ್ದೇ ಗುಣಲಕ್ಷಣಗಳನ್ನ ತೋರಿಸುತ್ತೆ ಅಂತ ನಾವು ಹೇಳ್ಬೋದು. ಈ ವಿದ್ಯಮಾನವನ್ನ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲೇ ಕಾಣ್ತೇವೆ. ಮತ್ತೆ ಸಾರಾಂಶೀಕರಿಸೋದಾದ್ರೆ ಕಣಗಳು ಬಹಳ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತೆ ಈ ಬೋಸ್ ಐನ್ಸ್ಟೈನ್ ಸಾಂದ್ರೀಕೃತ ದ್ರವ್ಯದಲ್ಲಿ. ಮತ್ತೆ ಇದು ವಿಪರೀತ ಶೀತ ತಾಪಮಾನದಲ್ಲಿ ಮಾತ್ರ ಕಂಡು ಬರುವಂಥದ್ದು. ಮತ್ತೆ ಮೂಲತಃ ಇದನ್ನ ನಾವು ಶೀತಲ ಘನ ಅಂತ ಕೂಡ ಕರಿತೀವಿ. ಬೋಸ್ ಐನ್ಸ್ಟೈನ್ ಸಾಂದ್ರೀಕೃತ ದ್ರವ್ಯ ಅನ್ನೋದು ದ್ರವ್ಯಗಳಲ್ಲಿನ ಐದನೇ ಸ್ಥಿತಿಯಾಗಿದೆ ಮತ್ತು ಅತಿ ಕಡಿಮೆ ಶಕ್ತಿಯುಳ್ಳದಾಗಿದೆ ಅಂತ ನಾವು ಹೇಳ್ಬೋದು. ಮತ್ತೆ ಈ ಹೆಸರು ಬರೋದಕ್ಕೆ ಏನ್ ಕಾರಣ ಅಂತ ನಾವು ನೋಡೋದಾದ್ರೆ ನಮ್ಮ ಭಾರತೀಯರಾದ ಸತ್ಯೇಂದ್ರನಾಥ್ ಬೋಸ್ ರವರು ಮತ್ತೆ ಆಲ್ಬರ್ಟ್ ಐನ್ಸ್ಟೈನ್ ರವರು. 1920s ನಮ್ಮ ಭಾರತೀಯರಾದ ಸತ್ಯೇಂದ್ರನಾಥ್ ಬೋಸ್ ಅವರು ಈ ದ್ರವ್ಯದ ಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡಿ ಉಲ್ಲೇಖ ಮಾಡ್ತಾರೆ. ಇದನ್ನ ಆಲ್ಬರ್ಟ್ ಐನ್ಸ್ಟೈನ್ ರವರು ಪೂರಕವಾದ ಅಧ್ಯಯನದೊಂದಿಗೆ 1940s ಒಂದು ಪೇಪರ್ ಪಬ್ಲಿಷ್ ಮಾಡ್ತಾರೆ. ಹಾಗಾಗಿ ದ್ರವ್ಯದ ಐದನೇ ಸ್ಥಿತಿಗೆ ಈ ಇಬ್ಬರು ವಿಜ್ಞಾನಿಗಳ ಹೆಸರಿನೊಂದಿಗೆ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅಂತ ಹೆಸರು ಇಡಲಾಯಿತು. ಇನ್ನ ಮುಂದೆ ನೋಡ್ತಾ ಈ ಪ್ಲಾಸ್ಮಾ ಸ್ಥಿತಿ ರಚನೆ ಆಗೋದಕ್ಕೆ ಯಾವ ಪ್ರಕ್ರಿಯೆಯನ್ನ ಗಮನಿಸ್ತೀವೋ ಅದಕ್ಕೆ ವಿರುದ್ಧವಾದ ಪ್ರಕ್ರಿಯೆ
ಈ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಸ್ಥಿತಿ ರಚನೆ ಆಗೋದ್ರಲ್ಲಿ ನಾವು ನೋಡ್ತೀವಿ. ಅಣುಗಳ ಚಲನ ಶಕ್ತಿಯನ್ನ ನೋಡಿದಾಗ ಏರಿಕೆ ಕ್ರಮದಲ್ಲಿ ಹೇಳೋದಾದ್ರೆ ಅತಿ ಕಡಿಮೆ ಶಕ್ತಿ ಹೊಂದಿರುವುದು ಈ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಸ್ಥಿತಿ. ನಂತರ ಘನ, ದ್ರವ, ಅನಿಲ ಮತ್ತು ಹೆಚ್ಚಿನ ಶಕ್ತಿ ಹೊಂದಿರುವಂಥದ್ದು ಈ ಪ್ಲಾಸ್ಮಾ ಸ್ಥಿತಿ ಆಗಿದೆ. ಬೋಸ್ ಐನ್ಸ್ಟೈನ್ ಸ್ಥಿತಿಗೆ ಉದಾಹರಣೆಗಳನ್ನ ನಾವು ನೋಡೋದಾದ್ರೆ ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ಬಹುದು ಮತ್ತೆ ಸೂಪರ್ ಫ್ಲೂಯಿಡ್ಸ್ ಅಂತ ಹೇಳ್ಬಹುದು. ಈ ಸೂಪರ್ ಕಂಡಕ್ಟರ್ಸ್ ಅನ್ನೋದು ಶೂನ್ಯ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂದ್ರೆ ಶೂನ್ಯ ವಿದ್ಯುತ್ ರೋಧವನ್ನ ಹೊಂದಿರುವಂತಹ ಮೆಟೀರಿಯಲ್ ಆಗಿರುತ್ತೆ. ಸೊ ಇದಷ್ಟು ನಾವು ಐದನೆಯ ಸ್ಥಿತಿಯ ಬಗ್ಗೆ ನೋಡ್ತಾ ಹೋದ್ವಿ. ಭಾನುಶ್ರೀ ಮೇಡಮ್, ಈ ಬೋಸ್ ಐನ್ಸ್ಟೈನ್ ಸಾಂದ್ರಿಕದ ದ್ರವ್ಯದ ಬಗ್ಗೆ ಹೇಳ್ತಾ ನನಗೊಂದು ವಿಚಾರ ನೆನಪಾಗುತ್ತೆ. ಇದನ್ನ ಪ್ರಪಂಚಕ್ಕೆ ಪ್ರಸ್ತುತ ಪಡಿಸಿದಂತ ಈ ಒಂದು ಉದ್ದೇಶಕ್ಕಾಗಿ ಅಮೆರಿಕದ ಮೂರು ವಿಜ್ಞಾನಿಗಳಿಗೆ 2001 ನೊಬೆಲ್ ಪಾರಿತೋಷಕವನ್ನು ನೀಡಲಾಯಿತು. ಈ ಒಂದು ವಿಚಾರವನ್ನು ಸಹ ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನೆಕ್ಸ್ಟ್ ನಾವು ನೋಡೋಣ, ನಮ್ಮ ಪರಿಸರದಲ್ಲಿ ಅಥವಾ ಪ್ರಕೃತಿಯಲ್ಲಿ ನಮ್ಮ ಸುತ್ತಮುತ್ತ ಅನೇಕ ರೀತಿಯ ಬದಲಾವಣೆಗಳು ನಡೀತಾ ಇರ್ತವೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಅನೇಕ ರೀತಿಯ ಬದಲಾವಣೆಗಳು ನಡೀತಾ ಇರುತ್ತೆ. ಈ ಬದಲಾವಣೆಗಳನ್ನ ನಾವು ಪ್ರಮುಖವಾಗಿ ಎರಡು ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ, ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ. ಈ ಭೌತ ಬದಲಾವಣೆ ನೋಡೋದಾದ್ರೆ ನಾವು ಈ ಭೌತ ಬದಲಾವಣೆ ಎಂಬುದು ಒಂದು ರೀತಿಯ ತಾತ್ಕಾಲಿಕವಾದ ಬದಲಾವಣೆ. ಇಲ್ಲಿ ಯಾವುದೇ ರೀತಿಯ ಹೊಸ ವಸ್ತುಗಳು ಉಂಟಾಗುವುದಿಲ್ಲ. ನಾವೀಗ ಒಂದು ಉದಾಹರಣೆಯನ್ನು ನೋಡೋದಾದ್ರೆ ದ್ರವ್ಯದ ಸ್ಥಿತಿಗಳ ಅಂತರ್ ಪರಿವರ್ತನೆ. ಭೌತ ಬದಲಾವಣೆಯಲ್ಲಿ ಇಲ್ಲಿ ಸಂಯೋಜನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಈ ಬದಲಾವಣೆಗಳು ನಡೆಯುತ್ತವೆ. ಉದಾಹರಣೆಗೆ ಮಂಜುಗಡ್ಡೆಯಿಂದ ನೀರು ಉಂಟಾಗುವಂಥದ್ದು, ನೀರಿಂದ ನೀರಾವಿ ಉಂಟಾಗುವಂಥದ್ದು, ಇವುಗಳೆಲ್ಲ ನೋಡಲು ಬೇರೆ ಬೇರೆಯಾಗಿದ್ದು ಬೇರೆ ಬೇರೆ ಭೌತ ಗುಣಗಳನ್ನು ಹೊಂದಿರ್ತವೆ. ಆದರೆ ಇವುಗಳು ರಾಸಾಯನಿಕವಾಗಿ ಒಂದೇ ಆಗಿರ್ತವೆ. ನೆಕ್ಸ್ಟ್ ನಾವೀಗ ರಾಸಾಯನಿಕ ಬದಲಾವಣೆಯಲ್ಲಿ ನೋಡೋದಾದ್ರೆ ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಉಂಟಾಗ್ತವೆ ಮತ್ತು ಇವುಗಳು ಶಾಶ್ವತವಾದ ಬದಲಾವಣೆ. ಈಗ ಉದಾಹರಣೆಗೆ ನಾವು ಹಾಲು ಮೊಸರಾಗೋದಿರ್ಬೋದು, ಕಬ್ಬಿಣ ತುಕ್ಕು ಹಿಡಿಯೋದಿರ್ಬೋದು, ಇಲ್ಲಿ ಒಂದು ಯಾವುದೇ ಯಾವ ಒಂದು ಬದಲಾವಣೆ ಉಂಟಾಗುತ್ತೆ ಅದು ಶಾಶ್ವತವಾದ ಬದಲಾವಣೆ. ಇಲ್ಲಿ ಇಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವಿನ ಸ್ಥಿತಿ ಇರ್ಬೋದು, ಬಣ್ಣ ಇರ್ಬೋದು, ತಾಪದಲ್ಲಿ ಬದಲಾವಣೆ ಉಂಟಾಗ್ತದೆ ಮತ್ತೆ ಇಲ್ಲಿ ಕೆಲವು ಸಂದರ್ಭದಲ್ಲಿ ಒಂದು ಅನಿಲ ಸಹ ಬಿಡುಗಡೆ ಆಗ್ತದೆ. ಇದು ರಾಸಾಯನಿಕ ಬದಲಾವಣೆ ಮತ್ತು ಇದು ಶಾಶ್ವತವಾದ ಬದಲಾವಣೆ ಆಗಿರ್ತದೆ. ಮುಂದಿನ ಮಾಹಿತಿಯನ್ನ ರಾಹುಲ್ ಸರ್ ಅವರು ನೀಡಲಿದ್ದಾರೆ. ಶೋರ್ ಮೇಡಮ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇಲ್ಲಿವರೆಗೂ ನಾವು ವಸ್ತುಗಳಲ್ಲಿನ ಸ್ಥಿತಿ ಹೇಗೆ ಬದಲಾವಣೆ ಆಗುತ್ತೆ ಮತ್ತೆ ಐದು ಸ್ಥಿತಿಗಳ ಬಗ್ಗೆ ನಾವು ನೋಡಿದ್ವಿ. ಇದನ್ನ ನಾವು ತರಗತಿನಲ್ಲಿ ಹೇಳ್ಕೊಡ್ಬೇಕು ಅಂದ್ರೆ ಹೇಗೆ ಅಂತ ನೋಡೋಣ. ಸೊ ಫಸ್ಟು ಒಂದು ಟ್ರಾನ್ಸ್ಪರೆಂಟ್ ಆಗಿರುವಂತಹ ಒಂದು ಪ್ಲಾಸ್ಟಿಕ್ ಜಾರನ್ನು ತಗೊಳ್ಳಿ. ಆ ಜಾರ್ ಒಳಗೆ ಒಂದೇ ಆಕಾರದಲ್ಲಿರುವ ಸಣ್ಣ ಸಣ್ಣ ಕಲ್ಲುಗಳು ಅಥವಾ ಗೋಲಿಗಳನ್ನು ನೀವು ಅದನ್ನು ಹಾಕಿ ತುಂಬಿಸಿ. ಸೊ ತುಂಬಿಸಿದ ತಕ್ಷಣ ಮತ್ತೆ ಒಂದು ಬಲೂನ್ ತಗೊಂಡು ಅಲ್ಲಿಗೆ ಒಂದು ಭಾಗದಲ್ಲಿ ಅದಕ್ಕೆ ಒಂದು ದಾರವನ್ನು ಕಟ್ಟಿ ಮೇಲ್ಗಡೆ ಅದನ್ನು ಒಂದು ಪೇಪರ್ ಅಥವಾ ಒಂದು ಪ್ಲಾಸ್ಟಿಕ್ ಶೀಟ್ ಮೂಲಕ ಅದನ್ನು ಸೀಲ್ ಮಾಡಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಒಂದು ಸಾಧನೆ ಅಥವಾ ಈ ಒಂದು ಮಾಡೆಲ್ ಏನಿದೆ ಇದನ್ನು ನೀವು ತಗೊಂಡು ಅದನ್ನು ಉಲ್ಟಾ ಮಾಡಿ. ಸೊ ಉಲ್ಟಾ ಮಾಡಿದಾಗ ಏನಾಗುತ್ತೆ, ಸೊ ಎಲ್ಲ ಕಣಗಳನ್ನು ಎಲ್ಲ ಕೆಳಗೆ ಬಂದುಬಿಟ್ಟು ಒಂದು ಆರ್ಡರಲ್ಲಿ ಜೋಡಣೆ ಆಗುತ್ತೆ. ಸೊ ಮಕ್ಕಳಿಗೆ ಇವಾಗ ನಾವೇನು ತೋರಿಸ್ಬೋದು ಅಂದರೆ ಇದು ಒಂದು ಘನವಸ್ತು ಅಥವಾ ಇವಾಗ ಇಲ್ಲಿ ಒಳಗಿರುವಂತಹ ಎಲ್ಲ ಈ ಸಣ್ಣ ಸಣ್ಣ ಮಾರ್ಬಲನ್ನು ನಾವು ಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಎಲ್ಲ ಸೇರಿ ಒಂದು ಘನವಸ್ತುವಾಗಿದೆ. ಯಾಕೆ ಅಂತಂದರೆ ಇದು ಯಾವುದು ಮೂವ್ ಆಗ್ತಿಲ್ಲ ಅಲ್ವಾ, ಮತ್ತು ಇದರಲ್ಲಿ ಇರುವಂತಹ ಒಂದು ಚಲನ ಶಕ್ತಿ ಏನಿದೆ ಇದು ತುಂಬ ಕಡಿಮೆ ಆಗಿರುತ್ತೆ. ಸರಿ, ಇವಾಗ ನಾನು ಈ ಒಂದು ಘನವಸ್ತುನ ನಾನೊಂದು ದ್ರವ ವಸ್ತುವಾಗಿ ಮಾಡಬೇಕು. ಸೊ ಇವಾಗ ನಾನೇನು ಮಾಡಬೇಕಾಗತ್ತೆ, ಇದಕ್ಕೆ ಸ್ವಲ್ಪ ಎನರ್ಜಿಯನ್ನು ಕೊಡಬೇಕು. ಸೊ ಎನರ್ಜಿ ಹೇಗೆ ಕೊಡೋದಪ್ಪ ಅಂದರೆ ಅಲ್ಲಿ ಇರುವಂತಹ ಒಂದು ದಾರ ಏನಿದೆ ಇದನ್ನು ನೀವು ಎಳೆದಾಗ ಏನಾಗತ್ತೆ, ನೀವು ಎಷ್ಟು ಫೋರ್ಸ್ ಆಗಿ ಎಳಿತೀರೋ ಅಷ್ಟು ಕಣಗಳು ಮೇಲಕ್ಕೆ ಹೋಗ್ತವೆ ಮತ್ತು ಅದು ಡಿಸ್ಪರ್ಸ್ ಆಗಕ್ಕೆ ಶುರು ಆಗುತ್ತೆ.
ಸೊ ಈ ತರ ನೀವು ಸ್ವಲ್ಪ ಎನರ್ಜಿ ಕೊಟ್ಟು ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಕಣಗಳು ಮಾತ್ರ ಮೇಲೋಗಿ ಒಂದು ಫ್ಲೋಯಿಂಗ್ ಎಫೆಕ್ಟ್ ಬರುತ್ತೆ, ಅಂದ್ರೆ ಒಂದು ದ್ರವದಂತಹ ಒಂದು ಹರಿಯುವ ಒಂದು ಗುಣಲಕ್ಷಣ ಏನಿದೆ ಅದನ್ನ ನಾವು ನೋಡಬಹುದು. ಇದನ್ನೇ ಈ ಒಂದು ದ್ರವವನ್ನ ನಾನು ಅನಿಲವನ್ನಾಗಿ ನಾನು ಮಾಡಬೇಕು ಅಂತ ನೋಡಿದ್ರೆ, ಆ ಒಂದು ಟ್ರಾನ್ಸ್ಪರೆಂಟ್ ಜಾರ್ನ ನೀವು ಬಿಗಿಯಾಗಿ ಇಟ್ಕೊಂಡು ನೀವು ಎಷ್ಟು ಜೋರಾಗಿ ನೀವು ಅದನ್ನು ಎಡಿತಿರೋ, ಆ ಒಂದು ದಾರ ಮತ್ತೆ ಬಲೂನ್ನ ಒಂದು ಅಸೆಂಬ್ಲಿ ಏನಿದೆ ಅದನ್ನು ಎಡಿತಿರೋ, ಅಷ್ಟೇ ಒಂದು ಪ್ರೆಷರ್ ಮತ್ತೆ ಫೋರ್ಸ್ ಕ್ರಿಯೇಟ್ ಆಗಿ ಏನಾಗುತ್ತೆ, ಒಳಗಿರುವಂತಹ ಚಿಕ್ಕ ಚಿಕ್ಕ ಗೋಲಿಗಳು ಮತ್ತೆ ಕಲ್ಗಳೆಲ್ಲ ಎಲ್ಲಾ ಕಡೆ ಓಡಾಡಕ್ಕೆ ಶುರು ಆಗತ್ತೆ. ಸೊ ಇದು ಏನನ್ನ ತೋರಿಸುತ್ತೆ ಅಂದ್ರೆ ಒಂದು ಅನಿಲ ಸ್ಥಿತಿಯನ್ನು ತೋರಿಸುತ್ತೆ. ಇಂತಹ ಸರಳ ಚಟುವಟಿಕೆಯಿಂದ ನಾವು ನಮ್ಮ ಮಕ್ಕಳಿಗೆ ಎಲ್ಲ ವಸ್ತುಗಳ ಒಳಗೆ ಹೆಂಗೆ ಕಣಗಳ ಜೋಡಣೆ ಆಗಿರುತ್ತೆ, ಮತ್ತೆ ವಸ್ತುಗಳು ಹೇಗೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾಗತ್ತೆ ಅಂತ ನಾವು ನೋಡ್ಬೋದು. ಸೊ ಇಲ್ಲಿ ನಂಗೊಂದು ಪ್ರಶ್ನೆ ಮೂಡಿ ಬರ್ತಾ ಇದೆ. ನಾವೆಲ್ಲರೂ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಿದ್ರೆ ಒಂದು ಫಾಸ್ಟ್ ಫುಡ್ ಸೆಂಟರ್ ಆಗಲಿ, ಅಥವಾ ಒಂದು ಗೋಬಿ ಮಂಚೂರಿಯ ಒಂದು ಸ್ಟ್ಯಾಂಡು, ಅಥವಾ ಒಂದು ಮಸಾಲ ಪುರಿ ಆದಂತಹ ಒಂದು ಸ್ಟ್ಯಾಂಡ್ ಏನಿದೆ, ಇದರಿಂದ ನಮಗೆ ಒಳ್ಳೆ ಸುವಾಸನೆ ತುಂಬಾ ದೂರದವರೆಗೂ ನಮ್ಗೆ ಬರುತ್ತೆ. ಬಟ್ ಇದನ್ನೇ ನಾವು ಒಂದು ಐಸ್ ಕ್ರೀಮ್ ಶಾಪ್ ಹತ್ರ ನಾವು ಹೋದಾಗ ನಮಗೆ ಯಾಕೆ ಅಷ್ಟು ಸುವಾಸನೆ ನಮಗೆ ಬರಲ್ಲ? ಸರಿ, ಇವಾಗ ನಿಮ್ಮ ಮುಂದೆ ಒಂದು ಸಮೀಕ್ಷಾ ಪ್ರಶ್ನೆ ಇದೆ. ಸೊ ಪ್ರಶ್ನೆ ಹೀಗಿದೆ, ಬಿಸಿಯಾದ ವಸ್ತುಗಳಿಂದ ನಮಗೆ ಸುವಾಸನೆಯ ಕಣಗಳು ಬಹಳ ದೂರಕ್ಕೆ ನಾವು ಅದನ್ನು ನಾವು ನೋಡ್ಬೋದು, ಬಟ್ ಅದೇ ಕೋಲ್ಡ್ ಅಥವಾ ಶೀತಲ ವಸ್ತುಗಳಿಂದ ನಾವು ಯಾಕೆ ನೋಡೋಕ್ಕಾಗಲ್ಲ? ಸೊ ಇಲ್ಲಿ ನಿಮ್ಮ ಮುಂದೆ ನಾಲ್ಕು ಆಪ್ಷನ್ಸ್ ಇದೆ. ಸೊ ಆಪ್ಷನ್ ಎ, ಶೀತಲ ವಸ್ತುಗಳಿಗೆ ಸುವಾಸನೆ ಇರುವುದಿಲ್ಲ. ಆಪ್ಷನ್ ಬಿ, ಬಿಸಿಯಾದ ವಸ್ತುಗಳಲ್ಲಿನ ಕಣಗಳ ಚಲನ ಶಕ್ತಿಯು ತಣ್ಣನೆಯ ವಸ್ತುಗಳಲ್ಲಿನ ಕಣಗಳ ಶಕ್ತಿಗಿಂತ ಹೆಚ್ಚಾಗಿರುತ್ತದೆ. ಆಪ್ಷನ್ ಸಿ, ಬಿಸಿ ವಸ್ತುಗಳಲ್ಲಿನ ಕಣಗಳು ಶೀತಲ ವಸ್ತುಗಳಿಗಿಂತ ಸಾಂದ್ರವಾಗಿರುತ್ತದೆ. ಮತ್ತೆ ಆಪ್ಷನ್ ಡಿ, ಮೇಲಿನವುಗಳಲ್ಲಿ ಯಾವುದು ಅಲ್ಲ. ಆಪ್ಷನ್ ಬಿ ಅಂದ್ರೆ ಬಿಸಿಯಾದ ವಸ್ತುಗಳಲ್ಲಿನ ಕಣಗಳ ಒಂದು ಚಲನ ಶಕ್ತಿ ಅಥವಾ ಒಂದು ಕೈನೆಟಿಕ್ ಎನರ್ಜಿ ಏನಿದೆ, ಇದು ಬಂದ್ಬಿಟ್ಟು ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಕೋಲ್ಡ್ ಆಗಿರುವಂತಹ ಅಥವಾ ಶೀತಲ ವಸ್ತು ಆಗಿರುವಂತಹ ಐಸ್ ಕ್ರೀಮ್ಗಿಂತ ಬಿಸಿಯಾಗಿರುವಂತಹ ವಸ್ತುಗಳಲ್ಲಿನ ಒಂದು ಚಲನ ಶಕ್ತಿ ಏನಿದೆ ಇದು ಜಾಸ್ತಿ ಇರುತ್ತೆ. ಸೊ ಭಾನು ಮೇಡಮ್, ಇದನ್ನ ನಾನು ನೋಡಿದಾಗ ನನಗೆ ಒಂದು ಪ್ರಶ್ನೆ ಮೂಡಿ ಬರುತ್ತೆ. ಇವಾಗ ಸುವಾಸನೆಯ ಕಣಗಳು ಗಾಳಿಯಲ್ಲಿ ಆರಾಮಾಗಿ ತೇಲ್ಕೊಂಡು ಬರುತ್ತೆ, ಬಟ್ ಇದೇ ರೀತಿ ಭಾರಿಯಾದ ಹಡಗುಗಳು ನೀರಿನ ಮೇಲೆ ಹೇಗೆ ತೇಲುತ್ತೆ? ಇದ್ರ ಬಗ್ಗೆ ನೀವು ಅಥವಾ ರವಿರಾಜ್ ಸರ್ ಏನಾದ್ರು ಹೇಳಕ್ಕಾಗತ್ತಾ? ಹಾ ಸರ್, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಾ. ತೇಲಿ ಅಂತ ಪದವನ್ನ ನಾವು ಕೇಳಿದಾಗ ಗಾಳಿಯಲ್ಲೇನೋ ಸುವಾಸನೆ ಕಣಗಳು ತೇಲಿ ಬಂದ್ವು, ಆದ್ರೆ ಹಡಗುಗಳು ಹೇಗೆ ತೇಲ್ತಾವೆ ಅಂತ ಒಂದು ಪ್ರಶ್ನೆ ಉಂಟಾಗತ್ತೆ. ರವಿರಾಜ್ ಸರ್, ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಎಲ್ರಿಗೂ ನಮಸ್ಕಾರ. ನೀವು ಇವಾಗ ಎಷ್ಟೋ ಸಾರಿ ನಾವು ತುಂಬಾ ಆಶ್ಚರ್ಯದಿಂದ ನೋಡಿರ್ತೀವಿ, ಹೇಗೆ ಭಾರಿ ಗಾತ್ರದ ಹಡಗು ಅಷ್ಟೊಂದು ಈಸಿಯಾಗಿ ತೇಲುತ್ತೆ, ಫ್ಲೋಟ್ ಆಗುತ್ತೆ ಅಂತ. ಶಿಕ್ಷಕ ಮಿತ್ರರೇ, ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ಒಂದು ಪ್ಲಾಸ್ಟಿಕ್ ಬಾಲ್ ಒಂದು ನೀರಿನ ಮೇಲ್ಮೈ ಮೇಲೆ ಅದು ತೇಲ್ತಾ ಇದೆ. ಸೊ ಆ ಪ್ಲಾಸ್ಟಿಕ್ ಬಾಲ್ ಅನ್ನ ನಾವು ಎಷ್ಟೇ ಒಂದು ಫೋರ್ಸ್ಫುಲ್ ಆಗಿ ಅದನ್ನ ಕೆಳಗಡೆ ತಳ್ಳಿದ್ರು ಸಹ ಅದು ಮತ್ತೆ ಮೇಲ್ ಬರುತ್ತೆ. ಸೊ ಇದರ ಅರ್ಥ ನೀರಿನ ಒಳಗಡೆ ಅದರ ಮೇಲೆ ಯಾವುದೋ ಒಂದು ಮೇಲ್ಮುಖವಾಗಿ ವರ್ತಿಸ್ತಾ ಇರುವಂತ ಒಂದು ಬಲ ಇದೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ಸ್ಪಷ್ಟವಾಗುತ್ತೆ. ಸೊ ಆ ಬಲವನ್ನ ನಾವು ಪ್ಲವನತೆಯ ಬಲ ಅಂತ ಕರಿತೀವಿ. ಈ ಪ್ಲವನತೆಯ ಬಲದಿಂದಾನೆ ಅಂತ ಒಂದು ಭಾರಿ ಗಾತ್ರದ ಹಡಗುಗಳು ನೀರಲ್ಲಿ ತೇಲೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಪ್ಲವನತೆಯ ಬಲದ ಒಂದು ನಾವು ಡೆಫಿನಿಷನ್ ಅನ್ನ ನೋಡೋದಾದ್ರೆ ನೋಡಿ, ಇಲ್ಲಿ ಒಂದು ವಸ್ತುವಿನ ತೇಲುವ ಸಾಮರ್ಥ್ಯವನ್ನ ಪ್ಲವನತೆ ಅಂತ ಕರಿತಾ ಇದ್ದೀವಿ. ಆ ಪ್ಲವನತೆಯಿಂದ ಉಂಟಾದಂತ ಒಂದು ಬಲವನ್ನ ನಾವು ಪ್ಲವನ ಬಲ ಅಂತ ಅಥವಾ ಇಂಗ್ಲಿಷ್ ಅಲ್ಲಿ ಬೋಯನ್ಸ್ ಫೋರ್ಸ್ ಅಥವಾ ಬೋಯಂಟ್ ಅಂತ ಕರಿತೀವಿ ನಾವು. ಇಲ್ಲಿ ಪ್ಲವನತೆ ಅನ್ನುವಂಥದ್ದು ಹಲವಾರು ಒಂದು ಭೌತಿಕ ವಿದ್ಯಮಾನಗಳು ಅಥವಾ ಆ ಭೌತಿಕ ಬದಲಾವಣೆಗಳನ್ನ ಅದು ಅವಲಂಬಿಸಿರುತ್ತೆ. ಬನ್ನಿ ನೋಡೋಣ ಅದು ಯಾವ್ಯಾವ ಒಂದು ಭೌತಿಕ ಬದಲಾವಣೆಗಳ ಮೇಲೆ ಅವಲಂಬಿಸಿರುತ್ತೆ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ನೀವು ಪ್ಲವನತೆಯ ಮೇಲೆ ಪರಿಣಾಮವನ್ನು ಬೀರುವಂತ ಅಂಶಗಳು, ಇಲ್ಲಿ ದ್ರವದ ಸಾಂದ್ರತೆ ಅಂದ್ರೆ ಯಾವ ದ್ರವದ ಮೇಲೆ ಆ ವಸ್ತು ತೇಲ್ತಾ ಇದೆಯೋ ಆ ದ್ರವದ ಸಾಂದ್ರತೆಯ ಮೇಲೆ ಆ ಒಂದು ಪ್ಲವನತೆ ಅನ್ನುವಂಥದ್ದು ಅವಲಂಬಿಸಿರುತ್ತೆ. ಸಾಂದ್ರತೆ ಅನ್ನೋದ್ರ ಬಗ್ಗೆ ಇನ್ನು ಎರಡನೇ ಒಂದು ಪರಿಣಾಮ ಬೀರುವ ಅಂಶ ಅಂತ ಹೇಳಿದ್ರೆ ಆ ಸ್ಥಳಾಂತರಿಸಿದ ದ್ರವದ ಒಂದು ಗಾತ್ರ. ಇಲ್ಲಿ ನೀವು ಚಿತ್ರವನ್ನ ಗಮನಿಸಿ, ಒಂದು ಬಾಲು ಅಥವಾ ಒಂದು ಹಡಗು ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ ಆಗಿರ್ಬೋದು, ಅದನ್ನ ನೀವು ನೀರಲ್ಲಿ ಪ್ಲೇಸ್ ಮಾಡಿದಾಗ ಅದು ಸರ್ಟನ್ ಅಮೌಂಟ್ ಆಫ್ ವಾಟರ್ ನ ಡಿಸ್ಪ್ಲೇಸ್ ಮಾಡುತ್ತೆ, ಸ್ಥಳಾಂತರಿಸುತ್ತೆ ಆ ದ್ರವವನ್ನ. ಇದರ ಬಗ್ಗೆ ಮುಂದಿನ ಸ್ಲೈಡ್ಸ್ ಅಲ್ಲಿ ಇನ್ನು ಹೆಚ್ಚು ನೀವು ತಿಳ್ಕೊತೀರಾ.
ಈ ಸ್ಥಳಾಂತರಿಸಿದ ದ್ರವದ ಗಾತ್ರ ಕೂಡ ಈ ಪ್ಲವನತೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗೇನೆ ಇನ್ನು ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಮೂರನೇ ಅಂಶ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಗುರುತ್ವ ವೇಗೋತ್ಕರ್ಷ ಅಥವಾ ನಾವು ಅದನ್ನ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಅಂದ್ರೆ ಭೂಮಿ ಯಾವ ಒಂದು ಬಲದಿಂದ ಒಂದು ವಸ್ತುವನ್ನ ತನ್ನ ಕಡೆ ಅದು ಎಳಿತಾ ಇದೆ, ಅಟ್ರಾಕ್ಟ್ ಮಾಡ್ತಿದೆ ಅನ್ನುವಂಥದ್ದು. ಇಲ್ಲಿ ಗುರುತ್ವ ವೇಗೋತ್ಕರ್ಷದ ಬಗ್ಗೆ ಇನ್ನೊಂದು ಹೇಳೋದಾದ್ರೆ ಅದರ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರಲ್ಲ, ಅಂದ್ರೆ ನಿರ್ದಿಷ್ಟವಾಗಿರಲ್ಲ. ಇವಾಗ ಈಕ್ವೇಟರ್ ಅಥವಾ ನಾವು ಒಂದು ಸಂಭಾಜಕ ವೃತ್ತದ ಕಡೆ ಬಂದಾಗ 9.8 meters per second square ಅನ್ನಷ್ಟಿರುತ್ತೆ. ಅದೇ ಗುರುತ್ವ ವೇಗೋತ್ಕರ್ಷ ನೀವು ಭೂಮಿಯ ಧ್ರುವಗಳ ಕಡೆಗೆ ಅಂದ್ರೆ ಉತ್ತರ ಧ್ರುವ ಅಥವಾ ದಕ್ಷಿಣ ಧ್ರುವದ ಕಡೆ ಹೋಗ್ತಾ ಹೋಗ್ತಾ ಅದು ಹೆಚ್ಚಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಭೂಮಿ ತಿರುಗ್ತಾ ಇರೋದ್ರಿಂದ ಅದು ಪಡೆದುಕೊಳ್ಳುವಂತ ಒಂದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಇಂದ. ಸೊ ಈ ಗುರುತ್ವ ವೇಗೋತ್ಕರ್ಷ ಅತ್ಯಂತ ಪ್ರಮುಖವಾದಂತ ಒಂದು ಪಾತ್ರವನ್ನು ಬೀರುತ್ತೆ ಪ್ಲವನತೆಯ ಮೇಲೆ. ಬನ್ನಿ ಈಗ ಮುಂದಿನ ಭಾಗವನ್ನ ನಾವು ಡಿಸ್ಕಸ್ ಮಾಡೋಣ. ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಎರಡು ಬಾಟಲ್ ಇದೆ. ಎರಡು ಬಾಟಲ್ ಅಲ್ಲಿ ಒಂದು ಸಾಮ್ಯತೆ ಇದೆ. ಆ ಸಾಮ್ಯತೆ ಏನು ಅಂತ ಹೇಳಿದ್ರೆ ಎರಡೂ ಬಾಟಲ್ಗಳು ಸಹ ಸಮಾನ ಗಾತ್ರದ್ದಾಗಿದೆ, ಸೇಮ್ ಸೈಜ್ ಇದೆ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ನಾನು ಮೊದಲನೇ ಬಾಟಲ್ ಅಲ್ಲಿ ಒಂದು ಅಸ್ಯೂಮ್ ಮಾಡ್ಕೊಳ್ಳಿ, ಒಂದು ಚಟುವಟಿಕೆ ಮಾಡ್ತಾ ಇದೀವಿ ಅಂತ. ಮೊದಲನೇ ಬಾಟಲ್ ಅಲ್ಲಿ ನಾನು ಅಕ್ಕಿಯನ್ನ ತುಂಬತಾ ಇದ್ದೀನಿ, ಎರಡನೇ ಬಾಟಲ್ ಅಲ್ಲಿ ಈ ಕಳ್ಳೆಪುರಿ ಅಥವಾ ಮಂಡಕ್ಕಿ ಅಂತ ಏನ್ ಕರಿತೀವಿ ಹಗುರವಾದ ವಸ್ತು ಅದನ್ನ ನಾವು ತುಂಬತಾ ಇದೀವಿ. ಇವಾಗ ನೀವೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವ ಬಾಟಲ್ ಮುಳುಗುತ್ತೆ ಮತ್ತೆ ಯಾವ ಬಾಟಲ್ ತೇಲುತ್ತೆ ನಾವು ಅದನ್ನ ನೀರಿನ ಒಂದು ಮೇಲ್ಮೈ ಮೇಲೆ ಬಿಟ್ಟಾಗ. ಎಸ್, ನಿಮ್ಮ ಊಹೆ ಕರೆಕ್ಟ್ ಆಗಿದೆ. ಅಕ್ಕಿಯನ್ನ ತುಂಬಿರುವಂತ ಬಾಟಲ್ ಮುಳುಗುತ್ತೆ ಆಬ್ವಿಯಸ್ಲಿ, ಅದೇ ಕಳ್ಳೆಪುರಿಯನ್ನ ತುಂಬಿರುವಂತ ಬಾಟಲ್ ಅದು ತೇಲುತ್ತೆ. ಯಾಕೆ ತೇಲುತ್ತೆ? ಇಲ್ಲೂ ಕೂಡ ಯಾವುದೋ ಒಂದು ಭೌತಿಕ ವಿದ್ಯಮಾನ ಕಾರಣವಾಗಿದೆ. ಆ ಭೌತಿಕ ವಿದ್ಯಮಾನವನ್ನ ನಾವು ಸಾಂದ್ರತೆ ಅಂತ ಕರಿತಾ ಇದ್ದೀವಿ. ಇಲ್ಲಿ ಸಾಂದ್ರತೆಯ ಡೆಫಿನಿಷನ್ ಅಥವಾ ನಾವು ಹೇಳೋದಾದ್ರೆ ಅದು ದ್ರವ್ಯರಾಶಿ ಮತ್ತೆ ಗಾತ್ರಕ್ಕೆ ಇರುವಂತ ಒಂದು ಅನುಪಾತ, ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಅಂದ್ರೆ ನಿರ್ದಿಷ್ಟ ಗಾತ್ರದಲ್ಲಿ ಆ ವಸ್ತುವಿನ ರಾಶಿಯನ್ನ ನಾವು ಸಾಂದ್ರತೆ ಅಂತ ಕರಿತಾ ಇದ್ದೀವಿ. ಇಲ್ಲಿ ಸಾಂದ್ರತೆ ಕೂಡ ಅಷ್ಟೇ, ಹಲವಾರು ಒಂದು ಅಂಶಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಇಲ್ಲಿ ನೋಡಿ, ಸಾಂದ್ರವಾದ ವಸ್ತು ಮುಳುಗುತ್ತೆ. ಅಂದ್ರೆ ಇವಾಗ ನಾವು ಲಾಸ್ಟ್ ಒಂದು ಚಟುವಟಿಕೆ ಈಗ ಅಸಂಪ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದೆ, ಅಕ್ಕಿಯನ್ನು ತುಂಬಿರೋ ಬಾಟಲ್ ಮುಳುಗ್ತು. ಯಾಕೆ ಅಂತ ಹೇಳಿದ್ರೆ ಅಕ್ಕಿಯ ಸಾಂದ್ರತೆ ಹೆಚ್ಚಾಗಿರುತ್ತೆ ಕಳ್ಳೆಪುರಿಯ ಒಂದು ಸಾಂದ್ರತೆಗೆ ಹೋಲಿಕೆ ಮಾಡಿದ್ರೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಗಾತ್ರಗಳು ಸಮಾನವಾಗಿದ್ರೆ ಹೆಚ್ಚಿನ ದ್ರವ್ಯರಾಶಿಯನ್ನು ಹೊಂದಿರುವಂತ ವಸ್ತು ಸಾಂದ್ರವಾಗಿರುತ್ತೆ. ಅಗೇನ್ ಅದೇ ಚಟುವಟಿಕೆಗೆ ನಾವು ಇದನ್ನ ಅನುಭವಿಸಬಹುದು. ಇಲ್ಲಿ ಎರಡು ಬಾಟಲ್ಗಳು ಸಮಾನ ಒಂದು ಗಾತ್ರ ಇತ್ತು, ಆದ್ರೆ ದ್ರವ್ಯರಾಶಿ ಹೆಚ್ಚಿಗೆ ಯಾವುದಕ್ಕಿತ್ತು? ಅಕ್ಕಿಯನ್ನ ತುಂಬಿರುವಂತ ಬಾಟಲ್ಗಿತ್ತು. ಸೊ ಹಾಗಾಗಿ ಅದು ಹೆಚ್ಚು ಸಾಂದ್ರವಾಗಿತ್ತು, ಸೊ ಹಾಗಾಗಿ ಅದು ಮುಳುಗ್ತು. ಇನ್ನು ದ್ರವ್ಯರಾಶಿಗಳು ಸಮಾನವಾಗಿದ್ದರೂ ಸಹ ಕಡಿಮೆ ಗಾತ್ರವನ್ನು ಹೊಂದಿರುವಂತ ವಸ್ತು ಮುಳುಗುತ್ತೆ. ನೀವು ಚಿತ್ರದಲ್ಲಿ ಗಮನಿಸಿ, ಎರಡು ಬಾಲ್ ಇದೆ, ಎರಡು ಬಾಲ್ ಕೂಡ ಒಂದೊಂದು ಕೆಜಿ ಇದೆ. ಒಂದು ಸೈಜ್ ಅಲ್ಲಿ ಸ್ವಲ್ಪ ಚಿಕ್ಕದಾಗಿದೆ, ಇನ್ನೊಂದು ಸೈಜ್ ಅಲ್ಲಿ ದೊಡ್ಡದಿದೆ. ನಾನಿವಾಗ ಇದನ್ನ ಒಂದು ನೀರಿನ ಟಬ್ ಅಲ್ಲಿ ಮುಳುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ, ನೋಡಿ ಯಾವುದು ಈಸಿಯಾಗಿ ಮುಳುಗುತ್ತೆ ಅಂತ. ಎಸ್, ಇಲ್ಲಿ ಚಿಕ್ಕ ಗಾತ್ರವನ್ನು ಹೊಂದಿರುವಂತ ಒಂದು ವಸ್ತು ಈಸಿಯಾಗಿ ಮುಳುಗುತ್ತೆ, ಅದೇ ಒಂದು ದ್ರವ್ಯರಾಶಿಯನ್ನು ಹೊಂದಿರುವ ದೊಡ್ಡ ಗಾತ್ರದ ವಸ್ತು ತೇಲ್ತಾ ಇದೆ. ಸೊ ಅಗೇನ್ ಇಲ್ಲಿ ಸಾಂದ್ರತೆ ಅನ್ನುವಂಥದ್ದು ವಸ್ತುವಿನ ಆಕಾರವನ್ನ ಸಹ ಇಲ್ಲಿ ಅವಲಂಬಿಸಿರುತ್ತೆ, ದ್ರವ್ಯರಾಶಿಯನ್ನು ಅವಲಂಬಿಸಿರುತ್ತೆ. ಬನ್ನಿ ಮುಂದಿನ ಭಾಗದಲ್ಲಿ ನಾವು ಈ ಸಾಂದ್ರತೆ ಅನ್ನುವಂಥದ್ದು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎಲ್ಲೆಲ್ಲಿ ಅದನ್ನ ನಾವು ನೋಡ್ತಾ ಇದ್ದೀವಿ, ಉಪಯೋಗಿಸ್ತಾ ಇದ್ದೀವಿ ಅನ್ನೋದನ್ನ ನೋಡೋಣ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ರೆ, ಎಡಭಾಗದ ಚಿತ್ರದಲ್ಲಿ ಎಸ್, ನೀವು ನಿಮ್ಮ ಎಸ್ ಅಲ್ಲಿ ಅದನ್ನ ನಾವು ಲೈಫ್ ಜಾಕೆಟ್ ಅಂತ ಏನ್ ಕರಿತೀವಿ. ಈಗ ಹೊಸಬ್ರು ಯಾರಾದ್ರೂ ನೀರಿಗೆ ಇಳಿವಾಗ ಅಥವಾ ಈಜು ಕಲಿಬೇಕಾದ್ರೆ ಯೂಶುವಲ್ ಆಗಿ ಅದನ್ನ ವೇರ್ ಮಾಡ್ತಾರೆ, ನೋಡಿರ್ತೀರ ನೀವು. ಸಿ ಅಲ್ಲಿ ನೀವು ಸರಿಯಾಗಿ ಅಲ್ಲಿ ಗಮನಿಸಿ, ಅಲ್ಲಿ ಏರ್ ಫಿಲ್ಡ್ ಬ್ಯಾಗ್ಸ್ ಇದೆ, ಅಂದ್ರೆ ಗಾಳಿಯನ್ನ ತುಂಬಿದಂತ ಒಂದು ಬ್ಯಾಗ್ಸ್ ಇದೆ ಆ ಒಂದು ಜೀವರಕ್ಷಕ ಕವಚದಲ್ಲಿ. ಸೊ ಅದನ್ನ ನಾವು ಧರಿಸಿ ನೀರಿಗೆ ಇಳಿದಾಗ ಆಬ್ವಿಯಸ್ಲಿ ನಾವು ಅದ್ ಅಲ್ಲಿ ನೀರಲ್ಲಿ ತೇಲ್ತೀವಿ. ಸೊ ಯಾಕೆ, ಕಾರಣ ಏನಿರ್ಬೋದು? ಸೊ ಇಲ್ಲಿ ಕಾರಣ ಅಂತ ಬಂದಾಗ ಎಸ್, ಸಾಂದ್ರತೆಯ ವ್ಯತ್ಯಾಸ. ಗಾಳಿಗೆ ನೀರಿನಗಿಂತ ಕಡಿಮೆ ಸಾಂದ್ರತೆ ಇರುತ್ತೆ, ಸೊ ಹಾಗಾಗಿ ನೀರಿನ ಮೇಲೆ ಅದು ತೇಲುತ್ತೆ. ಸೊ ಹಾಗಾಗಿ ಆ ಒಂದು ಜೀವರಕ್ಷಕ ಉಡುಪನ್ನ ಧರಿಸಿದಂತ ವ್ಯಕ್ತಿ ಕೂಡ ತೇಲ್ತಾನೆ. ಅದೇ ನೀವು ಬಲಭಾಗದಲ್ಲಿ ಇರುವಂತ ಚಿತ್ರವನ್ನ ಗಮನಿಸಿ, ಇಲ್ಲಿ ಫ್ಲೋಟಿಂಗ್ ರಿಂಗ್ಸ್ ಇದೆ. ಈ ಚಿಕ್ಕ ಮಕ್ಕಳೆಲ್ಲ ಈ ಸೊಂಟಕ್ಕೆ ಅದನ್ನ ವೇರ್ ಮಾಡ್ಬಿಟ್ಟು ನೀರಿಗೆ ಇಳಿತಾರೆ. ಸೊ ಅಗೇನ್ ಇಲ್ಲೂ ಕೂಡ ಅದೇ ತತ್ವ ಇದೆ, ಗಾಳಿ ನೀರಿನಗಿಂತ
ಕಡಿಮೆ ಸಾಂದ್ರತೆಯನ್ನು ಹೊಂದಿದೆ. ಸೊ ಹಾಗಾಗಿ ಅದು ನೀರಿನ ಮೇಲೆ ತೇಲುತ್ತೆ. ಸೊ ಇದು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸಾಂದ್ರತೆಯನ್ನ ಉಪಯೋಗಿಸುವಂಥದ್ದು. ಇನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋದಾದ್ರೆ ಒಂದು ಸಮೀಕ್ಷಾ ಪ್ರಶ್ನೆ ಇದೆ. ನೀವು ಚಿತ್ರವನ್ನು ಗಮನಿಸಿ, ಇಲ್ಲಿ ಅಲ್ಲಿ ಒಂದು ಬಾಳೆದಿಂಡಿನಿಂದ ಮಾಡಲ್ಪಟ್ಟಂತ ಒಂದು ತೆಪ್ಪ ಇದೆ. ಹಾಗಾದ್ರೆ ಆ ತೆಪ್ಪ ತೇಲುತ್ತೆ ಅದು. ಹಾಗಾದ್ರೆ ಇಲ್ಲಿ ಬಾಳೆದಿಂಡುಗಳು ಏಕೆ ತೇಲುತ್ತವೆ ನೋಡಿ. ನಾಲ್ಕು ಆಪ್ಷನ್ಸ್ ಇದೆ, ನಾವು ನೋಡ್ತಾ ಬರೋಣ. ಆಪ್ಷನ್ ಎ, ನೀರಿನಲ್ಲಿ ಇರುವಾಗ ಬಾಳೆದಿಂಡಿನ ತೂಕ ಕಡಿಮೆಯಾಗುತ್ತದೆ. ಇನ್ನು ಆಪ್ಷನ್ ಬಿಗೆ ಬಂದ್ರೆ ದಿಂಡಿನ ಒಳಗಡೆ ವಾಯುಚೀಲಗಳು ಅಥವಾ ಪ್ಯಾರಂಕೈಮಾದ ಒಂದು ಸಬ್ ಟೈಪ್ ಅಂತ ಏನ್ ಕರಿತೀವಿ, ಏರಂಕೈಮಾ ಅಂಗಾಂಶ ಅದು ಇರೋದ್ರಿಂದ. ಇನ್ನು ಸಿ ಆಪ್ಷನ್ಗೆ ಬಂದ್ರೆ ಬಾಳೆದಿಂಡಿನ ಅಂಗಾಂಶಗಳ ವಿಘಟನೆಯು ಅನಿಲವನ್ನು ಬಿಡುಗಡೆ ಮಾಡುತ್ತದೆ, ಇದು ದಿಂಡು ತೇಲುವುದಕ್ಕೆ ಸಹಾಯ ಮಾಡುತ್ತದೆ. ಇನ್ನು ನಾಲ್ಕನೇ ಆಪ್ಷನ್ಗೆ ಬಂದ್ರೆ ಕಾಂಡದೊಳಗೆ ಕಡಿಮೆ ಸಾಂದ್ರತೆಯ ಸತ್ವ ಇರುವುದರಿಂದ ಅವು ತೇಲುತ್ತವೆ. ದಿಂಡಿನ ಒಳಗಡೆ ವಾಯುಚೀಲಗಳು ಅಥವಾ ಏರಂಕೈಮ ಅಂಗಾಂಶ ಇರುವುದರಿಂದ ಅವು ತೇಲುತ್ತವೆ ಅಂತ. ಅಂಡ್ ಇದು ಸರಿಯಾದಂತ ಒಂದು ಆಪ್ಷನ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಏರಂಕೈಮ ಅಂಗಾಂಶ ಅಂತ ಹೇಳಿದ್ರೆ ಅಲ್ಲಿ ಒಂದು ನಾವು ಒಂದೇ ಒಂದು ಜೀವಕೋಶವನ್ನು ನೋಡೋದಾದ್ರೆ ಬಹುಪಾಲು ಜೀವಕೋಶದ ಒಂದು ಭಾಗ ಅಲ್ಲಿ ಗಾಳಿಯಿಂದ ಆವೃತವಾಗಿರುತ್ತೆ. ಸೊ ಹಾಗಾಗಿ ಅದು ತೇಲುತ್ತೆ ಬಾಳೆದಿಂಡು, ಆಬ್ವಿಯಸ್ಲಿ. ಇನ್ನು ಮುಂದಿನ ಭಾಗದಲ್ಲಿ ನೋಡಿ, ಸಮುದ್ರಕ್ಕೆ ಧುಮುಕುವವನು ಆಳಕ್ಕೆ ಧುಮುಕುವ ಮೊದಲು ವಿಶೇಷ ಉಡುಪನ್ನು ಧರಿಸಲು ಕಾರಣವೇನು? ಇಲ್ಲಿ ನಾವು ಸ್ಕ್ಯೂಬಾ ಡೈವಿಂಗ್ ಅಂತ ಕರಿತೀವಿ. ನಾವು ಸಾಮಾನ್ಯವಾಗಿ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಅಲ್ಲಿ ಅಥವಾ ಡಿಸ್ಕವರಿ ಚಾನಲ್ ಅಲ್ಲಿ ಈ ಡೀಪ್ ಸಿ ಅಡ್ವೆಂಚರ್ಸ್ ಅದೆಲ್ಲ ನಾವು ನೋಡ್ತಾ ಇರ್ತೀವಿ. ಸೊ ಅಲ್ಲಿ ಆಳ ಸಮುದ್ರಕ್ಕೆ ಇಳಿಬೇಕು ಅಂದ್ರೆ ಸುಮ್ಮನೆ ಇಳಿದ್ಬಿಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಅಥವಾ ಒಂದು ಕವಚ ಅನ್ನೋದನ್ನ ಅವರು ಧರಿಸಿರ್ತಾರೆ, ನೀವು ಚಿತ್ರದಲ್ಲಿ ಇಲ್ಲಿ ಗಮನಿಸಿ. ಹಾಗಾದ್ರೆ ಯಾವ ಕಾರಣಕ್ಕೆ ಆ ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಆ ಕವಚವನ್ನ ಧರಿಸ್ಬೇಕಾಗತ್ತೆ ನಾವು? ನೋಡಿ, ಇಲ್ಲಿ ಹಲವಾರು ಕಾರಣಗಳಿದಾವೆ. ಅದರಲ್ಲಿ ಬಹುಮುಖ್ಯವಾದಂತ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಡಿಫ್ರೆನ್ಸ್ ಇನ್ ಟೆಂಪರೇಚರ್ ಅಂದ್ರೆ ವಾತಾವರಣದ ಒಂದು ಮೇಲ್ಮೈ ಉಷ್ಣತೆಗೂ ಆಮೇಲೆ ನೀರಿನ ಒಳಗಡೆ ಇರುವಂತ ಉಷ್ಣತೆಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಅಲ್ಲಿ ಆಳಕ್ಕೆ ಹೋಗ್ತಾ ಹೋಗ್ತಾ ಹೋದಾಗೆ ಅಲ್ಲಿ ಟೆಂಪರೇಚರ್ ಅಥವಾ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಹೈಪೋಥರ್ಮಿಯಾ ಅಥವಾ ಕಡಿಮೆ ಉಷ್ಣಾಂಶದ ಸ್ಥಿತಿಯನ್ನ ದೇಹ ಅನುಭವಿಸುವಂತ ಸ್ಥಿತಿ ಬರುತ್ತೆ. ಸೊ ಅದರಿಂದ ಇಲ್ಲಿ ಬಚಾವ್ ಆಗೋದಕ್ಕೆ ಕೂಡ ಇದನ್ನ ಬಳಸ್ತಾರೆ. ಅದಲ್ಲದೆ ಪ್ರೆಷರ್, ಒತ್ತಡ, ನಾವು ಸಾಮಾನ್ಯವಾಗಿ ನಾವು ಮೇಲ್ಮೈ ಮೇಲೆ ಅನುಭವಿಸುವಂತ ಒತ್ತಡ ಸುಮಾರು 1 ATM ಪ್ರೆಷರ್ ಇರುತ್ತೆ. 1 atmospheric ಪ್ರೆಷರ್ ಅಥವಾ ಅದು 760 mmHg ಪ್ರೆಷರ್ಗೆ ಈಕ್ವಲೆಂಟ್ ಆಗಿರುತ್ತೆ. ಅಷ್ಟೊಂದು ಭಾರಿ ಗಾತ್ರದ ಪ್ರೆಷರ್ ನಮ್ಮ ಮೇಲೆ ಇರುತ್ತೆ. ಸೊ ನಾವು ಆಳಕ್ಕೆ ಹೋದಾಗೆ ಆ ಪ್ರೆಷರ್ ಏನಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾವು ಆಳ ಸಮುದ್ರದ ಒಳಗಡೆ ಹೋದಾಗೆ ಅಲ್ಲಿ ನೀರಿನ ಒತ್ತಡ ಮತ್ತು ವಾತಾವರಣದ ಒತ್ತಡ ಎರಡೂ ಕೂಡ ಏನಾಗುತ್ತೆ, ಇಲ್ಲಿ ನಮ್ಮ ಅಲ್ಟರಿ ರಪ್ಚರಿಂಗ್ ಪ್ರೆಷರ್ ಅಂತ ಕರಿತೇವೆ. ಅಂದ್ರೆ ಒಳಗಡೆ ಇರುವ ನಮ್ಮ ದೇಹದ ಒಳಗಡೆ ಇರುವಂತ ಅಲ್ಟರೀಸ್ ಮತ್ತೆ ವೈನ್ಸ್ ರಪ್ಚರ್ ಆಗ್ಬಿಡುತ್ತೆ. ನಾವು ಯಾವುದೇ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಧರಿಸ್ತೇನೆ ಆಳ ಸಮುದ್ರಕ್ಕೆ ಇಳಿದ್ರೆ. ಸೊ ಇದು ಅತ್ಯಂತ ಬಹುಮುಖ್ಯವಾದಂತ ಕಾರಣಗಳಾಗಿರುತ್ತೆ. ಸಮುದ್ರಕ್ಕೆ ಧುಮುಕುವಂತ ಸ್ಕೂಬಾ ಡೈವರ್ಸ್ ಯಾಕೆ ಆ ರೀತಿಯ ಒಂದು ಸೂಟ್ ಅನ್ನ ಧರಿಸ್ತಾರೆ ಅಂತ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ಸಾಂದ್ರತೆ ಮತ್ತೆ ಪ್ಲವನತೆಯ ಉಪಯೋಗವನ್ನ ಪಡಿಬಹುದು ನಾವು ಆ ಸೂಟ್ಗಳಿಂದ. ಇಲ್ಲಿ ನೀವು ಮೀನಿನ ರೆಕ್ಕೆಯ ತರ ಕಾಣುವಂತ ಒಂದು ಆ ಸೂಟಿನ ನೋಡಿ, ಅಲ್ಲಿ ಕಾಲಲ್ಲಿ ನೀವು ಗಮನಿಸಿ ಮೀನಿನ ರೆಕ್ಕೆಯನ್ನ ಹೋಲುವಂತ ಒಂದು ರಚನೆ ಇದೆ. ಸೊ ಅದರಿಂದ ನೀರನ್ನ ಅನಾಯಾಸವಾಗಿ ತಳ್ಳಬಹುದು. ಅಂದ್ರೆ ಅಲ್ಲಿ ನಾವು ಪ್ಲವನತೆಯ ಬಲವನ್ನ ನಾವು ಅನುಭವಿಸ್ಬೇಕಾಗತ್ತೆ. ಓಕೆ, ಸೊ ಇನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋದಾದ್ರೆ, ಓಕೆ ಇಲ್ಲಿ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಪಿಕ್ಚರ್ ನಮ್ಮ ಮುಂದೆ ಇದೆ. ಒಂದು ಭಾರಿ ಗಾತ್ರದ ಹಡಗು ತೇಲ್ತಾ ಇದೆ, ಒಂದು ಚಿಕ್ಕದಾದಂತ ಒಂದು ಪಿನ್ನು ನೀರಲ್ಲಿ ಮುಳುಗೋಗ್ಬಿಡುತ್ತೆ ಈಸಿಯಾಗಿ. ನಮ್ಗೆಲ್ರಿಗೂ ಗೊತ್ತಿರುವಂತದ್ದು ಇದು. ಸೊ ಏನ್ ಕಾರಣ ಹಾಗಾದ್ರೆ ಇದಕ್ಕೆ? ನೋಡಿ, ಕಾರಣ ಅನ್ನೋದನ್ನ ನಾವು ಹೇಳ್ತಾ ಹೋದ್ರೆ ಇಲ್ಲಿ ಅಗೇನ್ ಮತ್ತೆ ಇಲ್ಲಿ ಪ್ಲವನತೆ ಮತ್ತು ಸಾಂದ್ರತೆಯನ್ನ ನಾವು ಇಲ್ಲಿ ಕಾರಣವಾಗಿ ತಿಳ್ಕೋಬಹುದು. ಹಡಗು ಅಂತ ಬಂದಾಗ ಹಡಗಲ್ಲಿ ಇವಾಗ ಒಂದು ಗಾಳಿ ತುಂಬಿದಂತ ಒಂದು ಕೊಠಡಿಗಳಿರುತ್ತೆ ಮತ್ತೆ ಹಡಗಿನ ಒಂದು ರಚನೆ. ಸೊ ಅದೇನಾಗತ್ತೆ, ಈ
ಸಾಂದ್ರತೆಯ ಒಂದು ಡಿಫ್ರೆನ್ಸ್ ಅನ್ನ ನಾವಲ್ಲಿ ನೋಟ್ ಮಾಡಬಹುದು. ಅಂದ್ರೆ ಗಾಳಿ ತುಂಬಿದ ಕೋಣೆಗಳು ಅಲ್ಲೆಲ್ಲ ಇರೋದ್ರಿಂದ ಮತ್ತು ಹಡಗಿನ ಒಂದು ಆ ಒಂದು ರಚನೆ ಏನಿದೆ ಅವೆರಡು ಹಡಗು ತೇಲಿ ಆ ಪ್ಲವನತೆಯನ್ನ ಅನುಭವಿಸೋದಕ್ಕೆ ಅಲ್ಲಿ ಸಾಧ್ಯವಾಗುತ್ತೆ. ಸೊ ಇಲ್ಲಿ ಆಮೇಲೆ ಆ ಹಡಗಿಗೆ ತೇಲೋದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ವಿದ್ಯಮಾನ ಇದೆ, ಅದನ್ನ ಮುಂದಿನ ಸ್ಲೈಡ್ಸ್ ಅಲ್ಲಿ ರಾಹುಲ್ ಸರ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಗೆ. ಅದೇ ರೀತಿಯಲ್ಲಿ ಪಿನ್ ಯಾಕೆ ಮುಳುಗ್ತಾ ಇದೆ, ಎಸ್ ನೀವು ಗೆಸ್ ಮಾಡಿರ್ತೀರ ಆಲ್ರೆಡಿ, ಪಿನ್ನಲ್ಲಿ ಒಳಗಡೆ ಯಾವುದೇ ಒಂದು ಗಾಳಿ ತುಂಬಿದಂತ ಒಂದು ರಚನೆಗಳಿರಲ್ಲ, ಅದು ಇಟ್ಸ್ ಅನ್ ಅಲ್ಟಿಮೇಟ್ ಸಾಲಿಡ್ ಸ್ಟ್ರಕ್ಚರ್, ಅದೊಂದು ಅತ್ಯಂತ ಘನರೂಪದ ವಸ್ತುವಾಗಿದೆ. ಸೊ ಹಾಗಾಗಿ ಅದು ಪ್ಲವನತೆಯ ಬಲ ಏನು ಅದರ ಮೇಲೆ ವರ್ತಿಸುತ್ತೆ, ಆ ಪ್ಲವನತೆಯ ಬಲಕ್ಕಿಂತ ಆ ಒಂದು ಅಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಏನ್ ಕರಿತೀವಿ ಗುರುತ್ವಯೋಗೋತ್ಕರ್ಷ, ಅದು ಹೆಚ್ಚು ಇಲ್ಲಿ ಪರಿಣಾಮವನ್ನು ಬೀರುತ್ತೆ. ಸೊ ಹಾಗಾಗಿ ಪಿನ್ನು ಈಸಿಯಾಗಿ ತಳ ಸೇರುತ್ತೆ. ಇವಾಗ ನೀವು ಕಾರಣವನ್ನ ತಿಳ್ಕೊಂಡಿದ್ದೀರಾ. ಬನ್ನಿ ಮುಂದಿನ ಭಾಗದಲ್ಲಿ ನೀವು ಇಲ್ಲಿಯವರೆಗೂ ಸಾಂದ್ರತೆ ಮತ್ತು ಪ್ಲವನತೆಯ ಬಗ್ಗೆ ಅವುಗಳ ಡೆಫಿನಿಷನ್ಸ್, ಅವುಗಳನ್ನ ಅವುಗಳ ವಿದ್ಯಮಾನಗಳು, ಅವುಗಳ ಭೌತಿಕ ಪರಿಣಾಮಗಳು ಮತ್ತು ಅವುಗಳನ್ನ ದೈನಂದಿನ ಜೀವನದಲ್ಲಿ ನಾವು ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ. ಮುಂದಿನ ಭಾಗದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಇದೆ, ಅದನ್ನ ರಾಹುಲ್ ಸರ್ ಕಂಟಿನ್ಯೂ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ವೆಬಿನಾರ್ ಶುರು ಮಾಡ್ತಿರ್ಬೇಕಾರೆ ಪ್ರಜ್ಞಾ ಮೇಡಮ್ ಅವರು ಆರ್ಕಿಮಿಡಿಸಿಗೆ ಸಿಕ್ಕಿದಂತಹ ಒಂದು ಸವಾಲ್ ಬಗ್ಗೆ ನಮಗೆ ತಿಳಿಸ್ಕೊಟ್ರು. ಸೊ ಆ ಒಂದು ಸವಾಲಿಗೆ ಪರಿಹಾರ ಏನು, ಆರ್ಕಿಮಿಡಿಸ್ ಅವ್ರು ಏನ್ ಮಾಡಿದ್ರು ಅಂತ ನಾವು ತಿಳ್ಕೊಳ್ಳೋಣ. ಸೊ ರಾಜನ ಆಸ್ಥಾನದಿಂದ ಈ ಒಂದು ಪ್ರಶ್ನೆಯನ್ನ ತಗೊಂಡು ಅವ್ರು ಏನ್ ಮಾಡ್ತಾರೆ, ವಾಪಸ್ ಮನೆಗೆ ಬರ್ತಾರೆ ಆರ್ಕಿಮಿಡಿಸು. ಸೊ ಮನೆಗೆ ಬಂದ ಮೇಲೆ ಸರಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಅವರು ಸ್ನಾನ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸರಿ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅವರ ಮನೆಯಲ್ಲಿರುವಂತಹ ಒಂದು ಬಾಟಬ್ ಏನಿದೆ ಇದರಲ್ಲಿ ಅವರು ಬಿಸಿ ನೀರನ್ನು ತುಂಬಿ ಅವರು ಅದ್ರ ಒಳಗೆ ಅವರು ಕೂರ್ತಾರೆ. ಸೊ ಬಾಟಬ್ ಒಳಗೆ ಅವರು ಕೂತಿದ ತಕ್ಷಣ ಹಿಂಗೆ ಯೋಚನೆ ಮಾಡ್ತಾ ಅವರು ಒಂದನ್ನು ಅಬ್ಸರ್ವ್ ಮಾಡ್ತಾರೆ. ಏನಪ್ಪಾ ಅಂದ್ರೆ, ಅವರ ದೇಹದ ಕೆಳಭಾಗ ಒಳಗೆ ಹೋದಷ್ಟು ಅದು ಅದರ ಒಂದು ದ್ರವ್ಯರಾಶಿ ಎಷ್ಟಿದೆ ಅಷ್ಟೇ ಒಂದು ದ್ರವ್ಯರಾಶಿಯಷ್ಟು ನೀರು ಹೊರಗೆ ಸ್ಥಳಾಂತರಗೊಳಿಸಿ ಅದು ಹೊರಗೆ ಚೆಲ್ಲತ್ತೆ. ಸೊ ಇವರಿಗೆ ಇವಾಗ ಏನು ಗೊತ್ತಾಗತ್ತಂದರೆ, ಆ ಒಂದು ಕಿರೀಟ ಏನಿದೆ, ಅಕ್ಕಸಾಲಿಗ ಮಾಡಿರುವಂಥ ಒಂದು ಕಿರೀಟ ಏನಿದೆ, ಇದನ್ನು ನಾನು ಡ್ಯಾಮೇಜ್ ಮಾಡಿದೆ, ಇದು ಪ್ಯೂರ್ ಇದೆಯಾ ಇಲ್ವಾ ಅಂತ ನಾನು ಕಂಡುಹಿಡಿಯೋಕ್ಕೆ ಒಂದು ಐಡಿಯಾ ಸಿಕ್ತು ಅಂತ ಇವರಿಗೆ ಹೊಳಿಯುತ್ತೆ. ಸೊ ಆವಾಗ ಅವ್ರು ಏನು ಮಾಡ್ತಾರೆ, ಯೂರಿಕಾ ಯೂರಿಕಾ ಅಂತ ಕಿರಿಚಿಬಿಟ್ಟು ಅವರು ಇಡೀ ಸಿಸಿಲಿ ನಗರಾದ್ಯಂತ ಹಾಗೆ ನಗ್ನವಾಗಿ ಅವರು ಓಡ್ ಹೋಗ್ತಾರೆ ಅಂತ ಜನ ಹೇಳ್ತಾರೆ. ಸೊ ಇಲ್ಲಿ ಸರ್ ಆಲ್ರೆಡಿ ಹೇಳಿರುವ ಹಾಗೆ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ನಮಗೆ ಗೊತ್ತು. ಸೊ ರಾಜ ಅಕ್ಕಸಾಲಿಗನಿಗೆ ಎಷ್ಟು ಚಿನ್ನವನ್ನು ಕೊಟ್ಟಿದ್ದಾನೆ ಅಂತ ನಮಗೆ ಗೊತ್ತು, ಮತ್ತೆ ಅದರ ವಾಲ್ಯೂಮ್ ಕೂಡ ಗೊತ್ತು. ಬಟ್ ಇವಾಗ ಇಲ್ಲಿ ಈ ಒಂದು ಕಿರೀಟ ಏನಿದೆ ಇದರದ್ದು ಮಾಸ್ ನಮಗೆ ಗೊತ್ತಿದೆ, ಬಟ್ ವಾಲ್ಯೂಮ್ ನಮಗೆ ಗೊತ್ತಿಲ್ಲ. ಸೊ ಇಂಥ ಒಂದು ಅಸಾಧಾರಣವಾದ ಒಂದು ಶೇಪ್ ಏನಿದೆ, ಇರ್ರೆಗ್ಯುಲರ್ ಶೇಪ್ ಏನಿದೆ, ಇದಕ್ಕೆ ಹೆಂಗಪ್ಪ ವಾಲ್ಯೂಮ್ ಕಂಡುಹಿಡಿಯೋದು ಅಂತ ಅವ್ರು ಯೋಚನೆ ಮಾಡ್ತಿರ್ಬೇಕಾದ್ರೇ ಅವರಿಗೆ ಆ ಒಂದು ಸಲ್ಯೂಷನ್ ಏನಿದೆ ಅವರಿಗೆ ಅದು ಹೊಳೆಯುತ್ತೆ. ಸೊ ಇವಾಗ ಆರ್ಕಿಮಿಡಿಸ್ ಅವ್ರು ಏನು ಮಾಡ್ತಾರೆ ಅಂದರೆ, ಮೊದಲಿಗೆ ರಾಜ ಕೊಟ್ಟಿರುವಂತಹ ಆ ಒಂದು ಚಿನ್ನದ ಪ್ರಮಾಣ ಏನಿದೆ ಅದನ್ನು ಅವರು ನೀರಲ್ಲಿ ಮುಳುಗಿಸಿ ಅದು ಎಷ್ಟು ನೀರನ್ನು ಸ್ಥಳಾಂತರಗೊಳಿಸುತ್ತೆ ಅಂತ ಅವರು ಮೆಷರ್ ಮಾಡ್ತಾರೆ. ನೆಕ್ಸ್ಟು ಅಕ್ಕಸಾಲಿಗ ಮಾಡಿರುವಂತಹ ಒಂದು ಕಿರೀಟ ಅಥವಾ ಕ್ರೌನ್ ಏನಿದೆ ಇದನ್ನು ಅವರು ನೀರಲ್ಲಿ ಮುಳುಗಿಸಿ ಇದು ಎಷ್ಟು ನೀರನ್ನು ಸ್ಥಳಾಂತರಗೊಳಿಸುತ್ತೆ ಅಂತ ಇವರು ಮೆಷರ್ ಮಾಡ್ತಾರೆ. ಇದು ಯಾಕೆ ಅಂತ ಹೇಳೋದಾದರೆ, ಸೊ ನಮಗೆ ಗೊತ್ತಿರುವ ಹಾಗೆ ಚಿನ್ನವು ಬೆಳ್ಳಿಗಿಂತ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುತ್ತೆ. ಸೊ ಈ ಒಂದು ಕಿರೀಟದಲ್ಲಿ ಅಕ್ಕಸಾಲಿಗನು ಸ್ವಲ್ಪ ಚಿನ್ನದ ಬದಲು ಬೆಳ್ಳಿಯನ್ನು ಹಾಕಿದರೆ ಅವಾಗ ಅದರ ಒಂದು ಸಾಂದ್ರತೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಅದು ಸ್ವಲ್ಪ ಕಡಿಮೆ ನೀರನ್ನು ಅದು ಸ್ಥಳಾಂತರಗೊಳಿಸುತ್ತೆ. ಸೊ ಈ ಥರ ಇವರು ಇದನ್ನು ಮೆಷರ್ ಮಾಡಿಬಿಟ್ಟು ರಾಜನ ಮುಂದೆ ಅವರು ಅವರ ಒಂದು ಪ್ರೂಫ್ ಏನಿದೆ ಇದನ್ನು ಅವರು ತಂದಿಡ್ತಾರೆ. ಸೊ ಪ್ರೂಫನ್ನು ತಂದಿಟ್ಟಾಗ ರಾಜನಿಗೆ ತುಂಬ ಖುಷಿಯಾಗಿ ಅವ್ರೇನು ಮಾಡ್ತಾರೆ, ಅಕ್ಕಸಾಲಿಗನಿಗೆ ಗಲ್ಲು ಶಿಕ್ಷೆಯನ್ನ ನೀಡ್ತಾರೆ. ಸೊ ಇಲ್ಲಿ ನಾವು ಇನ್ನೊಂದೇನು ನೋಡಬೇಕು ಅಂತಾದರೆ, ನಮಗೆ ಯಾವಾಗ ಯಾವಾಗ ಒಂದು ರೆಸ್ಟ್ರಿಕ್ಷನ್ ಆಗಿರಲಿ ಅಥವಾ ಯಾವುದೇ ಒಂದು ಸಿಚುವೇಶನಲ್ಲಿ ನಮಗೆ ಸಾಕಷ್ಟು ಕನ್ಫ್ಯೂಷನ್ ಇದ್ದು ನಮಗೇನಾದರೂ ರೆಸ್ಟ್ರಿಕ್ಷನ್ಸ್ ಇದ್ದರೆ ಆವಾಗ ನಾವು ತುಂಬ ಕ್ರಿಯೇಟಿವ್ ಆಗಿ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಮಾಡೋಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ. ಸೊ ಇಂತಹ ಒಂದು ನಿರ್ಬಂಧಗಳನ್ನು ನಾವು ನಮ್ಮ ಕ್ಲಾಸ್ ರೂಮ್ ತರಗತಿಗಳಲ್ಲಿ ಅಥವಾ ನಾವು ಯಾವುದೇ ಆಕ್ಟಿವಿಟೀಸ್ನಲ್ಲಿ ನಾವು ಹಾಕ್ತಾ ಹೋದಾಗ ಏನಾಗುತ್ತೆ, ಮಕ್ಕಳು ತಮ್ಮ ಸೃಜನಶೀಲತೆಯನ್ನು ಅವರು ಹೆಚ್ಚು ಉಪಯೋಗ ಪಡಿಸ್ಕೋತಾರೆ. ಸೊ ಇವಾಗ ನಮ್ಮ ಕ್ಲಾಸ್ ರೂಮ್ನಲ್ಲಿ ಇನ್ನಷ್ಟು ಚಟುವಟಿಕೆಗಳು ಹೇಗೆ ಇದ್ರ ಬಗ್ಗೆ ನಿರ್ವಹಿಸಬಹುದು ಅಂತ ನಮ್ಮ ರವಿರಾಜ್ ಸರ್ ಹೇಳ್ತಾರೆ, ಬನ್ನಿ ನೋಡೋಣ.
ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತರಗತಿಯಲ್ಲಿ ಬೋಧನೆ ಮಾಡಲು ಮತ್ತೆ ಮೌಲ್ಯಮಾಪನ ಮಾಡಲು ಕೆಲವೊಂದು ಚಟುವಟಿಕೆಗಳಿದೆ, ಬನ್ನಿ ಅದು ಯಾವ್ಯಾವ ಚಟುವಟಿಕೆ ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ, ಮೊದಲನೇ ಚಟುವಟಿಕೆ ಎರಡು ಪಾಕೆಟ್ಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಎಡಭಾಗದಲ್ಲಿ ಇರುವಂತದ್ದು ಎಣ್ಣೆಯ ಪಾಕೆಟ್ ಮತ್ತೆ ಬಲಭಾಗದಲ್ಲಿ ಇರುವಂತದ್ದು ತುಪ್ಪದ ಪಾಕೆಟ್. ಸೊ ಎರಡರ ಒಂದು ನಾವು ತೂಕವನ್ನ ನಾವು ಅಳತೆ ಮಾಡಿದಾಗ ಎರಡು ಕೂಡ ಒಂದೊಂದು ಲೀಟರ್ ಇದೆ. ಲೀಟರ್ ಅಲ್ಲಿ ಕನ್ಸಿಡರ್ ಮಾಡಿದಾಗ ಎರಡು ಒಂದೊಂದು ಲೀಟರ್ ಇದೆ. ಅದೇ ನಾವು ಇವಾಗ ಗ್ರಾಮ್ಗೆ ಕನ್ಸಿಡರ್ ಮಾಡಿದ್ರೆ ನೀವು ಇಲ್ಲಿ ನೋಡಿ ಚಿಕ್ಕದಾಗಿ ಒಂದು ಒಂದು ಇಮೇಜ್ ಇಲ್ಲಿ ಡಿಸ್ಪ್ಲೇ ಆಗಿದೆ ನೋಡಿ. ಇಲ್ಲಿ ಒಂದು ಎಣ್ಣೆ ಅಂತ ಏನ್ ಹೇಳ್ತೀವಿ ಅದು ಒಂದು ಲೀಟರ್ ಇದ್ರೂ ಕೂಡ 910 grams ಇದೆ. ಅದೇ ತುಪ್ಪಕ್ಕೆ ಬಂದಾಗ ಅದು ಒಂದು ಲೀಟರ್ ಇದೆ, ಬಟ್ ಅದರ ತೂಕ ಬಂದಾಗ 905 grams. ಸೊ ಏನಿದು 5 grams ನ ಡಿಫ್ರೆನ್ಸ್ ಹೇಗೆ ಬಂತು ಹಾಗಾದ್ರೆ ಹೇಗೆ ಅಂತ ಹೇಳಿದ್ರೆ ಇದಕ್ಕೆ ರೀಸನ್ ಅಗೇನ್ ಡೆನ್ಸಿಟಿ ಅಥವಾ ಸಾಂದ್ರತೆ. ಸೊ ಇಲ್ಲಿ ವಾಲ್ಯೂಮ್ ಸೇಮ್ ಇದೆ, ಎರಡರ ಒಂದು ಗಾತ್ರ ಸೇಮ್ ಇದೆ, ಆದ್ರೆ ದ್ರವ್ಯರಾಶಿ ಅವುಗಳ ಒಂದು ದ್ರವ್ಯರಾಶಿಯ ಒಂದು ಸಾಮರ್ಥ್ಯ ಏನಿದೆ ಅದು ವಿಭಿನ್ನವಾಗಿರುತ್ತೆ. ಅದು ಇಟ್ಸ್ ನ್ಯಾಚುರಲ್. ಅದು ಅಂದ್ರೆ ಒಂದೊಂದು ವಸ್ತುವಿಗೆ ಒಂದೊಂದು ರೀತಿಯ ಡೆನ್ಸಿಟಿ ಇರುತ್ತೆ. ನೀವು ಅದೇ ರೀತಿ ನಾವು ಸಾಮಾನ್ಯವಾಗಿ ನಾವು ನೋಡಿ ಪೆಟ್ರೋಲ್ ಹಾಕ್ಸ್ಕೊಳ್ಳಕ್ಕೆ ಪೆಟ್ರೋಲ್ ಬಂಕ್ಗೆ ಹೋಗ್ತೀವಿ, ನಾವಲ್ಲಿ ಪೆಟ್ರೋಲ್ದ ರೇಟ್ ಅಂತ ನೋಡ್ತೀವಿ ಅಥವಾ ಪೆಟ್ರೋಲ್ ರೀಡಿಂಗ್ ನೋಡ್ತೀವಿ ಎಷ್ಟಾಗ್ತಿದೆ ಎಷ್ಟಾಗ್ತಿದೆ ಅಂತ. ಅಲ್ಲಿ ಇನ್ನೊಂದು ಕಾಲಮ್ ಇರುತ್ತೆ, ನೆಕ್ಸ್ಟ್ ಟೈಮ್ ನೀವು ಹೋದಾಗ ಅಬ್ಸರ್ವ್ ಮಾಡಿ ಅಥವಾ ಆಲ್ಮೋಸ್ಟ್ ಎಲ್ಲ ಅಬ್ಸರ್ವ್ ಮಾಡಿರ್ತೀರಾ ಅನ್ಕೋತೀನಿ, ಡೆನ್ಸಿಟಿ ಅಂತ ಬರ್ದಿರ್ತಾನೆ. ಸೊ ಪೆಟ್ರೋಲಿನ ಡೆನ್ಸಿಟಿ ಅಲ್ಲಿ ಇರುತ್ತೆ. ಸೊ ಆ ಒಂದು ಡೆನ್ಸಿಟಿ ಅನ್ನುವಂಥದ್ದು ಅಗೇನ್ ಇದೆಲ್ಲದಕ್ಕೆ ಕಾರಣ ಆಗಿರುತ್ತೆ. ತೂಕ 1 liter ಇದ್ರೆ ಅದರ 1 kg ಇರಬೇಕು ಗ್ರಾಮಲ್ಲಿ ಅಂತ ಏನು ಇಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಡೆನ್ಸಿಟಿ. ಸೊ ಇದನ್ನ ನೀವು ತರಗತಿಯಲ್ಲಿ ಮಕ್ಕಳಿಗೆ ಮನೆಯಲ್ಲೇ ಇರುವಂತದ್ದು ಅಥವಾ ಅವರಿಗೆ ಹಾಲಿನ ಪಾಕೆಟ್ ಅಥವಾ ಎಣ್ಣೆಯ ಪಾಕೆಟ್ ಈ ತುಪ್ಪದ ಪಾಕೆಟ್ ಇವುಗಳನ್ನ ಇದನ್ನ ರೀಡಿಂಗ್ ಅನ್ನ ನೋಟ್ ಮಾಡ್ಕೋ ಬನ್ನಿ ಅಂತ ಹೇಳಿದ್ರೆ ಅವ್ರು ತುಂಬಾ ಇಂಟ್ರೆಸ್ಟ್ ಇಂದ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಇನ್ನು ಮುಂದಿನ ಚಟುವಟಿಕೆಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ 3 beakers ಇದೆ. ಇಲ್ಲಿ 1 beaker ಅಲ್ಲಿ ಬಿಸಿ ನೀರಿದೆ, 2nd beaker ಅಲ್ಲಿ ತಣ್ಣೀರಿದೆ, ಮತ್ತೆ 3nd beaker ಅಲ್ಲಿ ಉಪ್ಪು ನೀರಿದೆ, ಉಪ್ಪು ಮಿಶ್ರಿತ ನೀರಿದೆ. ಇವಾಗ ನಾನು ಒಂದ್ ಚಟುವಟಿಕೆ ಮಾಡ್ತೀನಿ, ಇದನ್ನ ನೀವು ತರಗತಿಯಲ್ಲಿ ಮಾಡಿ ಮಕ್ಕಳ ಎದುರುಗಡೆ ಮಾಡಿದಾಗ ಒಂದು ನಮಗೆ ನಿರ್ದಿಷ್ಟವಾದಂತಹ ಒಂದು ಸಾಂದ್ರತೆಯ ವ್ಯತ್ಯಾಸ ಹಾಗೆ ಈ 3 ಸಾಂದ್ರತೆಯನ್ನ ಹೊಂದಿವೆ ಅನ್ನುವಂಥದ್ದನ್ನ ನಾವು ನಿರ್ದಿಷ್ಟವಾಗಿ ತೋರಿಸ್ಬೋದು. ಇವಾಗ ನಾನು ಏನ್ ಮಾಡ್ತೀನಿ, ಈ ತಣ್ಣನೆಯ ನೀರಿರುವಂತ ಒಂದು ಬೀಕರ್ಗೆ ಆ ಬಿಸಿ ನೀರನ್ನ ಸ್ವಲ್ಪ ತೆಗೆದುಕೊಂಡು ಹಾಕ್ತೀನಿ ಒಂದು ಡ್ರಾಪರ್ ಅಲ್ಲಿ. ಇವಾಗ ಅಲ್ಲಿ ಲೇಯರ್ ಫಾರ್ಮೇಶನ್ ಆಗುತ್ತೆ, ನೀವು ಗಮನಿಸ್ತಾ ಇದ್ದೀರಾ ಬಿಸಿ ನೀರು ತಣ್ಣೀರಿನ ಮೇಲೆ ಬಂದು ಕೂರ್ತಾ ಇದೆ. ಸೊ ಇಲ್ಲಿ ಇದು ತುಂಬಾ ಎಲ್ಲೋ ದೂರದಿಂದ ನಾವು ಗಮನಿಸಬಹುದಾದಂತ ಒಂದು ಬದಲಾವಣೆ ಅಲ್ಲ. ಇಲ್ಲಿ ಏನಾಗುತ್ತೆ, ತುಂಬಾ ಕ್ಲೀನ್ ಆಗಿ ಸೂಕ್ಷ್ಮವಾಗಿ ಗಮನಿಸಬಹುದಾದಂತ ಒಂದು ಬದಲಾವಣೆ ಇದು. ನೆಕ್ಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ಉಪ್ಪು ನೀರನ್ನ ತೆಗೆದುಕೊಂಡು ಒಂದು ಡ್ರಾಪರ್ ಅಲ್ಲಿ ಅದೇ ಬಿಸಿ ನೀರಿನ ಮೇಲೆ ಮತ್ತೆ ಬಿಟ್ಟಾಗ ಉಪ್ಪು ನೀರು ಏನಾಗುತ್ತೆ, ಸಡನ್ ಆಗಿ ನೋಡಿ ಇಲ್ಲಿ ಬೀಕರ್ನ ತಳಭಾಗದಲ್ಲಿ ಅದು ಸೆಟ್ಲ್ ಆಗ್ತಾ ಇದೆ. ಯಾಕೆ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಅಗೇನ್ ಡಿಫ್ರೆನ್ಸ್ ಇನ್ ಡೆನ್ಸಿಟಿ ಅಂತ ಹೇಳ್ತೇವೆ. ಇಲ್ಲಿ ಈ ಬಿಸಿ ನೀರೇನಿದೆ ಅದು ತುಂಬಾ ಕಡಿಮೆ ಡೆನ್ಸಿಟಿಯನ್ನು ಹೊಂದಿರುತ್ತೆ ತಣ್ಣೀರಿಗೆ ಹೋಲಿಸಿದ್ರೆ. ಅದೇ ಉಪ್ಪು ಮಿಶ್ರಿತ ನೀರು ಅನ್ನೋದೇನಿದೆ ಅದು ಇವೆರಡಕ್ಕೆ ಹೋಲಿಸಿದ್ರೆ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ. ಸೊ ಹಾಗಾಗಿ ಅದು ತಳಭಾಗದಲ್ಲಿ ಸೇರ್ತಾ ಇದೆ. ಸೊ ಇದರಿಂದ ನಾವು ಏನ್ ಕನ್ಕ್ಲೂಡ್ ಮಾಡಬಹುದು, ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುವಂತ ವಸ್ತು ತಳಭಾಗದಲ್ಲಿ ಇರುತ್ತೆ, ಆ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವಂತ ವಸ್ತು ಅದರ ಮೇಲ್ಭಾಗದಲ್ಲಿ ಬಂದು ಸೆಟ್ಲ್ ಆಗ್ತಾ ಹೋಗ್ತಿದೆ. ಇದನ್ನ ನಾವು ತರಗತಿಯಲ್ಲಿ ತುಂಬಾ ಈಸಿಯಾಗಿ ಮತ್ತೆ ಪರಿಣಾಮಕಾರಿಯಾಗಿ ಮಾಡಬಹುದಾದಂತ ಒಂದು ಚಟುವಟಿಕೆ ಇದು. ಇನ್ನು ಮುಂದಿನ ಒಂದು ನಾವು ಭಾಗದಲ್ಲಿ ಗಮನಿಸೋದಾದ್ರೆ ಮುಳುಗುವಿಕೆ ಮತ್ತು ತೇಲುವಿಕೆ. ಇಲ್ಲಿ ನೀವು ಬೀಕರ್ ಅಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಬಾಲ್ ಇದೆ. ಓಕೆ, ಸೊ ಅದು ಬಾಲ್ ಈಸಿಯಾಗಿ ಒಂದು ಮುಳುಗ್ತಾ ಇದೆ ಅದು. ಸೊ ಇಲ್ಲಿ ಅಗೇನ್ ಇಲ್ಲಿ ಮತ್ತೆ ಡೆನ್ಸಿಟಿ ಸಿ, ಅಲ್ಲಿ ಒಂದು ದ್ರವ ಮತ್ತೆ ಆ ಒಂದು ಮುಳುಗ್ತಾ ಇರುವಂತ ಬಾಲ್. ಸೊ ಇಲ್ಲಿ ನಾವು ಡೆನ್ಸಿಟಿಯನ್ನ ಯಾವ ರೀತಿ ಕನ್ಕ್ಲೂಡ್ ಮಾಡಬಹುದು, ಸಿ ಆ ದ್ರವಕ್ಕಿಂತ ಆ ಮುಳುಗ್ತಾ ಇರುವಂತ ಬಾಲಿನ ಡೆನ್ಸಿಟಿ ಅಥವಾ ಸಾಂದ್ರತೆ ಹೆಚ್ಚಾಗಿರುತ್ತೆ. ಬನ್ನಿ ಮುಂದಿನ ಭಾಗದಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ನೀವು ಈಗ ಅದೇ ಒಂದು ಬಾಲನ್ನ ನಾನು ಒಂದು ಪ್ಲಾಸ್ಟಿಕ್ಕಿನ ಕವರ್ ಅಲ್ಲಿ
ಹಾಕ್ಬಿಟ್ಟು ಅದನ್ನ ಒಂದು ಟೈಮ್ ಮಾಡಿಬಿಟ್ಟು ಇವಾಗ ಆ ಬೀಕರಲ್ಲಿ ನಾನು ಬಿಟ್ಟರೆ ಆ ಬಾಲ್ ಅಷ್ಟು ಸುಲಭಕ್ಕೆ ಮುಳುಗೋದಿಲ್ಲ. ಏನಿರ್ಬೋದು ಕಾರಣ? ಕಾರಣ ಅದೇನೆ, ಗಾಳಿ. ಗಾಳಿ ತುಂಬಿದಂತ ಒಂದು ಬ್ಯಾಗ್ ಅದು ಅಲ್ವಾ? ಸೊ ಗಾಳಿ ನೀರಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತೆ, ಸೊ ಹಾಗಾಗಿ ಅದು ತೇಲುತ್ತೆ. ಇನ್ನು ಬಲಭಾಗದ ಒಂದು ಚಿತ್ರದಲ್ಲಿ ಗಮನಿಸಿ ನೀವು, ಮಾರ್ಬಲ್ಸ್ ಅನ್ನ ಡೈರೆಕ್ಟ್ ಆಗಿ ಬಿಟ್ಟಾಗ ಅದು ಈಸಿಯಾಗಿ ತಳಸೇರ್ಬಿಡುತ್ತೆ. ಅದೇ ಮಾರ್ಬಲ್ಸ್ ಅನ್ನ ನೀವು ಒಂದು ಪ್ಲಾಸ್ಟಿಕ್ಕಿನ ಒಂದು ತೆಳುವಾದಂತ ಒಂದು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಂತ ಒಂದು ಯಾವುದೋ ಒಂದು ರಚನೆಯಲ್ಲಿ ಒಳಗಡೆ ಇಟ್ಟು ಅದನ್ನ ನೀವು ಬೀಕರ್ನಲ್ಲಿರುವಂತ ನೀರಲ್ಲಿ ಮುಳುಗಿಸೋದಕ್ಕೆ ಪ್ರಯತ್ನ ಪಡಿ, ಸುಲಭಕ್ಕೆ ಮುಳುಗೋದಿಲ್ಲ ಅದು. ಅಗೇನ್ ಇಲ್ಲಿ ಏನಾಗಿದೆ, ಆ ಒಂದು ಪ್ಲಾಸ್ಟಿಕ್ನ ರಚನೆ ಒಳಗಡೆ ಗಾಳಿ ತುಂಬಿಕೊಂಡಿದೆ, ಅಲ್ಲಿ ಕೆಳಗಡೆ ಇರುವಂತದ್ದು ಫ್ಲೂಯಿಡ್, ಅದು ನೀರು. ಸೊ ಗಾಳಿ ನೀರಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತೆ, ಸೊ ಹಾಗಾಗಿ ಅದೇನಾಗುತ್ತೆ, ತೇಲ್ತಾ ಹೋಗುತ್ತೆ. ಓಕೆ, ಸೊ ಇದು ಇಷ್ಟು ನಾವು ಇವಾಗ ನೋಡೋದು. ಇವಾಗ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಚಟುವಟಿಕೆ ನೋಡೋಣ ಬನ್ನಿ. ಇಲ್ಲಿ ಹಾಟ್ ಏರ್ ಬಲೂನ್ ಮತ್ತು ಆಕಾಶ ಬುಟ್ಟಿ. ಇಲ್ಲಿ ಹಾಟ್ ಏರ್ ಬಲೂನ್ ಅಗೇನ್, ಇಲ್ಲಿ ಒಂದು ತತ್ವ ಇದೆ. ಆ ತತ್ವ ಏನು ಅಂತ ಹೇಳಿದ್ರೆ, ಬಿಸಿ ಗಾಳಿ ತಣ್ಣನೆಯ ಗಾಳಿಗಿಂತ ಹೆಚ್ಚು ಅಥವಾ ಸಾರಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತೆ. ಇವಾಗ ನೀವು ಗಾಳಿಯನ್ನ ಬಿಸಿ ಮಾಡ್ತಾ ಹೋದಾಗ ಏನಾಗುತ್ತೆ, ಅದು ಮೇಲ್ಭಾಗಕ್ಕೆ ಚಲಿಸ್ತಾ ಹೋಗುತ್ತೆ. ಇದೇ ತತ್ವವನ್ನು ಉಪಯೋಗಿಸಿ ನಾವಿಲ್ಲಿ ಒಂದು ಚಟುವಟಿಕೆ ಮಾಡಿದ್ದೀವಿ. ಬಲಭಾಗದಲ್ಲಿ ನೀವು ಗಮನಿಸಿ, ಒಂದು ಹುಡುಗ ಏನ್ ಮಾಡಿದಾನೆ, ಒಂದು ಬ್ಯಾಗ್ ಒಂದು ಅಥವಾ ಒಂದು ಪ್ಲಾಸ್ಟಿಕ್ ಬ್ಯಾಗ್, ಸೊ ಒಳಗಡೆ ಗಾಳಿ ತುಂಬಿದೆ ಅದು. ಸೊ ಅದಕ್ಕೆ ಕೆಳಭಾಗದಲ್ಲಿ ಒಂದು ಹಣತೆ ಅಥವಾ ಒಂದು ಮೊಂಬತ್ತಿ, ಅದನ್ನ ಸಿಸ್ಟಮೆಟಿಕ್ ಆಗಿ ಅದು ನಿಮ್ಮ ಕ್ರಿಯೇಟಿವಿಟಿ ಲೆವೆಲ್ ಮೇಲೆ ನೀವು ಅದನ್ನ ಹೇಗೆ ಜೋಡಿಸ್ತೀರಾ ಅನ್ನೋದು ನಿರ್ಧಾರವಾಗುತ್ತೆ. ಆ ರೀತಿಯಲ್ಲಿ ಜೋಡಿಸಿ ನೀವು ಆ ಹಣತೆಯನ್ನ ಹಚ್ಚಿಬಿಟ್ಟು ಇಗ್ನೈಟ್ ಮಾಡಿದ್ರೆ ಅದು ಸ್ವಲ್ಪ ಕೆಲವೇ ಸೆಕೆಂಡ್ಸ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಮೇಲ್ಗಡೆ ಹೋಗ್ತಾ ಹೋಗುತ್ತೆ, ತೇಲ್ತಾ ಹೋಗುತ್ತೆ. ಸೊ ಇದನ್ನ ನೀವು ತರಗತಿಯಲ್ಲಿ ಒಂದನ್ನ ಮಾಡಿ ತೋರಿಸಿದ್ರೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಅವ್ರ ಮನೆಗೆ ಹೋಗಿ ಇಂಥ ಚಟುವಟಿಕೆಗಳನ್ನು ಪರ್ಫಾರ್ಮ್ ಮಾಡ್ತಾರೆ. ಇದನ್ನ ಅವರಿಗೆ ಒಂದು ಅಸೈನ್ಮೆಂಟ್ ರೂಪದಲ್ಲೂ ನೀವು ಕೊಡಬಹುದು. ಸೊ ಇಲ್ಲಿ ಮೈನ್ ನಾವು ಅವ್ರಿಗೆ ಏನನ್ನ ತಿಳಿಸಬಹುದು ಅಂತ ಹೇಳಿದ್ರೆ, ಸಾಂದ್ರತೆ, ಅದರ ಒಂದು ಡೆಫಿನೇಷನ್ ಮತ್ತೆ ಸಾಂದ್ರತೆ ಆ ಒಂದು ವ್ಯತ್ಯಾಸ. ಗಾಳಿ, ಅದರಲ್ಲೂ ಬಿಸಿ ಗಾಳಿ ಮತ್ತು ತಣ್ಣನೆಯ ಗಾಳಿ, ಗಾಳಿ ಮತ್ತು ನೀರು ಹೇಗೆ ಸಾಂದ್ರತೆ ಅನ್ನುವಂಥದ್ದು ಆ ಒಂದು ಮಾಧ್ಯಮದಿಂದ ಮಾಧ್ಯಮಕ್ಕೆ ಭಿನ್ನವಾಗ್ತಾ ಹೋಗುತ್ತೆ, ಮತ್ತೆ ಸಾಂದ್ರತೆ ಯಾವ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ ಅನ್ನುವಂತ ಒಂದು ಪರಿಕಲ್ಪನೆಗಳನ್ನ ನಾವಿಲ್ಲಿ ಅವರಿಗೆ ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಆ ಪರಿಕಲ್ಪನಾ ನಕ್ಷೆ ಇದನ್ನ ಭಾನು ಮೇಡಮ್ ನಡೆಸ್ಕೊಡ್ತಾರೆ. ಈ ವಿಷಯ ವಸ್ತುವಿನ ಕೆಳಗೆ ಬರುವ ಎಲ್ಲ ಪರಿಕಲ್ಪನೆಗಳನ್ನ ಈ ಪರಿಕಲ್ಪನೆ ನಕ್ಷೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ತರಗತಿಗನುಸಾರವಾಗಿ ಪರಿಕಲ್ಪನೆ ನಕ್ಷೆಯನ್ನ ನಾವು ರಚಿಸಿಕೊಳ್ಳಬಹುದು. ಇಲ್ಲಿ ನಾವು ದ್ರವ್ಯದ ಗುಣಲಕ್ಷಣಗಳನ್ನ ನೋಡ್ತಾ ಇದ್ದೀವಿ, ಜೊತೆಗೆ ಉದಾಹರಣೆಗಳನ್ನು ಸಹ ನೋಡಬಹುದು. ಮೊದಲನೇದಾಗಿ ಘನಸ್ಥಿತಿ. ಘನಸ್ಥಿತಿಯಲ್ಲಿ ಅಣುಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ, ಅವುಗಳನ್ನ ಕುಗ್ಗಿಸುವುದು ಕಷ್ಟ. ನಿರ್ದಿಷ್ಟ ಆಕಾರ ಮತ್ತೆ ಗಾತ್ರವನ್ನ ಘನಗಳು ಹೊಂದಿರುತ್ತವೆ, ಮತ್ತೆ ಉದಾಹರಣೆಯಾಗಿ ಮರ, ಮಂಜುಗಡ್ಡೆ ಇನ್ನಿತರ ವಸ್ತುಗಳನ್ನ ನಾವು ಕೊಡಬಹುದು. ಮತ್ತೆ ಮುಂದಿನದು ದ್ರವಸ್ಥಿತಿ. ದ್ರವಸ್ಥಿತಿಯಲ್ಲಿ ಅಣುಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುವುದಿಲ್ಲ, ಇವುಗಳನ್ನ ಕುಗ್ಗಿಸುವುದು ಬಹಳ ಕಷ್ಟವೇನಲ್ಲ, ಕುಗ್ಗಿಸಬಹುದು. ದ್ರವಗಳಿಗೆ ನಿರ್ದಿಷ್ಟ ಆಕಾರ ಇರುವುದಿಲ್ಲ, ಆದರೆ ಗಾತ್ರವಿರುತ್ತದೆ. ದ್ರವಗಳಿಗೆ ಉದಾಹರಣೆಯಾಗಿ ನೀರು, ಹಾಲು ಇನ್ನಿತರ ವಸ್ತುಗಳನ್ನ ಹೇಳಬಹುದು. ಮತ್ತೆ ಅನಿಲ ಸ್ಥಿತಿಯಲ್ಲಿ ನಾವೇನ್ ನೋಡಿದ್ವಿ ಅಂದ್ರೆ, ಅಣುಗಳು ಹೆಚ್ಚು ದೂರದಲ್ಲಿ ಜೋಡಿಸಲ್ಪಟ್ಟಿರುತ್ತವೆ, ಇವುಗಳನ್ನ ಸುಲಭವಾಗಿ ನಾವು ಕುಗ್ಗಿಸಬಹುದು. ನಿರ್ದಿಷ್ಟ ಆಕಾರ ಮತ್ತು ಗಾತ್ರ ಎರಡೂ ಸಹ ಅನಿಲಗಳಿಗೆ ಇರೋದಿಲ್ಲ, ಮತ್ತು ಉದಾಹರಣೆಯಾಗಿ ಗಾಳಿ, ಜಲಜನಕ, ಆಮ್ಲಜನಕ ಇನ್ನಿತರ ಅನಿಲಗಳನ್ನು ನಾವು ಹೇಳಬಹುದು. ಮತ್ತೆ ಮುಂದಕ್ಕೆ ಕಲಿಕಾ ಫಲಗಳನ್ನು ನೋಡೋಣ. ದ್ರವ್ಯದ ವಿವಿಧ ಸ್ಥಿತಿಗಳ ಬಗ್ಗೆ ತಿಳಿದುಕೊಂಡ್ವಿ. ದ್ರವ್ಯದ ನಾಲ್ಕನೇ ಸ್ಥಿತಿ ಅಂದರೆ ಪ್ಲಾಸ್ಮಾ ಸ್ಥಿತಿ, ಮತ್ತು ಐದನೇ ಸ್ಥಿತಿ ಅಂದರೆ ಬೋಸ್ ಐನ್ಸ್ಟೈನ್ ಸಾಂದ್ರೀಕೃತ ದ್ರವ್ಯ, ಇದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗೆಯೇ ದ್ರವ್ಯಕ್ಕೆ ಸಂಬಂಧಪಟ್ಟಂತೆ ಸಾಂದ್ರತೆ, ಪ್ಲವನತೆ ಇದರ ಬಗ್ಗೆ ಸಹ ನಿಮಗೆ ಮಾಹಿತಿ ಸಿಕ್ಕಿದೆ. ಈಗ ಧಾತ್ರಿ ಮೇಡಮ್ ರವರು ಟೀಚೋಪಿಯಾ ಬಗ್ಗೆ ಮಾಹಿತಿ ನೀಡ್ತಾರೆ.
ತುಂಬಾ ಧನ್ಯವಾದ ಭಾನುಶ್ರೀ. ಇಲ್ಲಿವರೆಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಪ್ರಜ್ಞಾ ಮೇಡಮ್ ಅವರು, ರವಿರಾಜ್ ಸರ್ ಅವರು, ಭಾನುಶ್ರೀ ಅವರು, ರಾಹುಲ್ ಸರ್ ಅವರು ತುಂಬಾ ತುಂಬಾ ಆಕ್ಟಿವ್ ಆಗಿರುವಂತಹ ಆಕ್ಟಿವಿಟೀಸ್ನ ನಮ್ಗೆ ತೋರಿಸ್ಕೊಟ್ರು, ಹಲವಾರು ಚಟುವಟಿಕೆಗಳನ್ನು ತೋರಿಸ್ಕೊಟ್ರು. ನಮ್ಮ ತರಗತಿಗೆ ದ್ರವ್ಯದ ಬಗ್ಗೆ ಹೇಗೆ ತಿಳಿಸ್ಕೊಡ್ಬೇಕು ಅಂತನೂ ಸಹ ತಿಳಿಸ್ಕೊಟ್ರು. ಇವರೆಲ್ಲರಿಗೂ ತುಂಬ ಧನ್ಯವಾದ. ಈಗ ಟೀಚೋಪಿಯಲ್ಲಿರುವಂತಹ ಹಲವಾರು ಸಂಪನ್ಮೂಲಗಳನ್ನು ನಾವು ಇಲ್ಲಿ ನೋಡ್ಬೋದು. ಟೀಚೋಪಿಯಾ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಆ್ಯಪ್ ಆಗಿರುತ್ತೆ. CWC ಕ್ರಿಯೇಟ್ ಮಾಡಿರುವಂತಹ ಒಂದು ಆ್ಯಪ್ ಆಗಿರುತ್ತೆ. ಇದು ಇನ್ನೂ ಲಾಂಚ್ ಆಗಿಲ್ಲ, ಕೆಲವೇ ದಿನಗಳಲ್ಲಿ ಅದು ಲಾಂಚ್ ಆಗುತ್ತೆ. ಲಾಂಚ್ ಆದಾಗ ನಾವು ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿರುವಂತಹ ಸಂಪನ್ಮೂಲಗಳನ್ನು ನಾವು ನಮ್ಮ ತರಗತಿಗಳಿಗೆ ಬಳಸ್ಕೋಬೋದು. ಇದರಲ್ಲಿ ಇಂಗ್ಲೀಷ್, ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಸಂಪನ್ಮೂಲಗಳು, ಅಂದರೆ ಪಾಠ ಯೋಜನೆಗಳು ಮತ್ತು ವರ್ಕ್ಶೀಟ್ಸ್ ಮತ್ತು ಸಿಮ್ಯುಲೇಷನ್ಸ್, ಪ್ರಾಜೆಕ್ಟ್ ಬೇಸ್ಡ್ ಮಾಡ್ಯೂಲ್ಸ್ ಇವೆಲ್ಲನೂ ಅಲ್ಲಿರುತ್ತೆ. ಸೊ ಹಾಗಾಗಿ ನಮ್ಗೆ ಯಾವ ತರಗತಿಗೆ ಯಾವ ಥರದ ಚಟುವಟಿಕೆಗಳನ್ನು ಬೇಕೋ ಆ ಥರದ ಚಟುವಟಿಕೆಗಳನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ತರಗತಿಗೆ ಬಳಸ್ಕೋಬೋದು. ಎಕ್ಸಾಂಪಲ್ ಆಗಿ ನಾವಿಲ್ಲಿ ನೋಡಿದಾಗ ದ್ರವ್ಯದ ಸಂಬಂಧಪಟ್ಟ ಹಾಗೆ ನಾವು 5ನೇ ತರಗತಿಯಲ್ಲಿ ವಸ್ತು ಸ್ವರೂಪ, ಇದರಲ್ಲಿ 4 ಪಾಠ ಯೋಜನೆಗಳಿದೆ. 7ನೇ ತರಗತಿಯಲ್ಲಿ ಉಷ್ಣಕ್ಕೆ ಸಂಬಂಧಪಟ್ಟ ಹಾಗೆ 2 ಪಾಠ ಯೋಜನೆಗಳಿದೆ. ಅದೇ ಥರ ನಾವು ಇಲ್ಲಿ ನೋಡ್ಬೋದು ಭೌತ ಮತ್ತು ರಾಸಾಯನಕ್ಕೆ ಸಂಬಂಧಪಟ್ಟ ಹಾಗೆ 5 ಪಾಠ ಯೋಜನೆಗಳು ನಾವು ನಮ್ಮ ಇದರಿಂದ ಟೀಚೋಪಿಯಾ ಆ್ಯಪಿಂದ ನಾವು ಅದನ್ನು ತಗೊಂಡು ನಮ್ಮ ತರಗತಿಗೆ ಬಳಸ್ಕೋಬೋದು. ಇನ್ನೊಂದು ನಾನು ಆ್ಯಡ್ ಮಾಡೋಕ್ಕೆ ಇಚ್ಛೆ ಪಡ್ತೀನಿ, ಇವು 5E ಲೆಸನ್ ಪ್ಲಾನ್ಸ್ ಅಲ್ಲಿ ಸಹ ಇದೆ. ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ 5E ಲೆಸನ್ ಪ್ಲಾನ್ಸ್ ಅನ್ನ ಸಹ ನಾವು ಅಲ್ಲಿ ನೋಡ್ಬೋದು. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ವರ್ಷನ್ ಅಲ್ಲಿ ಇರೋದ್ರಿಂದ ನಾವು ಯಾವ ವರ್ಷನ್ ಬೇಕಿದ್ರು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕ್ಲಾಸ್ಗೆ ಬಳಸ್ಕೋಬಹುದು. ಅದಲ್ಲದೇನೆ ಇದು DSERT ವೆಬ್ಸೈಟ್ ಅಲ್ಲಿ ಸಹ ಸಿಗುತ್ತೆ. ಹಾಗಾಗಿ ನಾವು ಅಲ್ಲಿ ಸಹ ಇದನ್ನ, ಈ ರಿಸೋರ್ಸಸ್ ಅನ್ನ ನಾವು ನಮ್ಮ ತರಗತಿಗಳಿಗೆ ಯಾವ್ದು ಬೇಕೋ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಉಪಯೋಗಿಸ್ಕೋಬಹುದು. ಸೊ ಇಲ್ಲಿಗೆ ಈ ವೆಬಿನಾರ್ ಮುಕ್ತಾಯವಾಗುತ್ತೆ. ಎಲ್ಲರಿಗೂ ಧನ್ಯವಾದ.